ಬುದ್ಧಿಶಾಲಿ ಅಲ್ವಾ ನಿಂಗೆಲ್ಲ ಅರ್ಥ ಆಗತ್ತೆ. ಸುಮ್ನಿರೋ, ಯಾಕೆ ಜಗಳ ಆಡ್ತೀಯ? ಲೇ ಬಾರೋ. ಬರ್ತಿದೀನಿ ಕಣೋ. ಲೇ ಬೇಗ ಬಾರೋ, ಆಟ ಆಡಕ್ ಹೋಗೋಣ. ಏ ಬಾಬು ನಿಲ್ಲ, ಬರ್ತೀನಿ. ಏ ಕ್ಲಾಸ್ ನಲ್ಲಿ ನೀನು ದೊರೆ ಹತ್ರ ಜಗಳ ಮಾಡಿದೆ ಎಂದು ಟೀಚರ್ ಹತ್ರ ಹೇಳಿದ್ದೆ. ಅದಕ್ಕೆ ತಾನೇ ಟೀಚರ್ ಹೊಡೆದ್ರು? ಅದಕ್ಕೆ ಯಾಕೆ ನನ್ನನ್ನು ಹಲ್ ಕಡಿತ ನೋಡ್ದೆ? ಈ ತರ ಹಲ್ ಕಡಿಯೋ ವ್ಯವಹಾರ ಇಟ್ಕೊಂಡ್ರೆ ಇರೋ ಹಲ್ಲು ಒಡಿಯತ್ತೆ, ಮೊಳೆಯೋ ಹಲ್ಲು ಮುರಿಯತ್ತೆ. ಏ ಬಸವರಾಜ್. ಏನು? ಆ ಬಾಬು ಹಲ್ಲು ಅವಾಗ್ಲೇ ಮುರಿಬೇಕಾಗಿತ್ತು. ಯಾವತ್ತಾದ್ರೂ ಅವನ್ ಹಾಗೆ ನೋಡ್ಲಿ, ಅವನ್ ಮುಖನೇ ಜಪ್ಪಿ ಬಿಡ್ತೀನಿ. ಏ ಬಸವರಾಜ್. ಏನು ಸ್ಕೂಲಲ್ಲಿ ನನ್ನ ಹೆದರಿಗೆ ನಡುಗ್ದೆ, ಈಗ ಒಂದ ನೋಡ್ತಿದ್ದಿ? ಏನು ಅದು ಸ್ಕೂಲು? ನಾನು ಇದು ಹದಿಹಾಯೋ ಜಾಗ. ಹಾಯ್ದು ಬಿಡ್ತೀಯ? ಓಲೆ ಚಾಪೆ ಸುತ್ತೋ ತರ ಸುತ್ತು ಬಿಡ್ತೀನಿ. ಸುತ್ತೋದು ನೀ ಇಲ್ಲ ಸುತ್ತಿಸ್ಕೊಳ್ಳೋದ್ ನೀನ? ಈಗ ನೋಡೋಣ. ನೀ ನನ್ ತಂಟೆಗ್ ಬಂದ್ರೆ ಇರೋ ಹಲ್ಲು ಹುಟ್ಟೋ ಹಲ್ಲು ಒಂದು ಇಲ್ದೆ ಹೋಗುತ್ತೆ. ಬನ್ರೋ. ಲೇ ಬಾಬು, ನಮಗೆಲ್ಲ ತುಂಬಾ ಆಶ್ಚರ್ಯ ಆಗ್ತಕಣ. ಏನು ಬಸವರಾಜು ನಿನ್ಕಿಂತ ಎಷ್ಟು ದೊಡ್ಡವನು? ಅವನ್ನೇ ಹೊಡೆದು ಸೋಲ್ಸಿಬಿಟ್ಟಿ ಅಲ್ಲ. ಲೇ ನಾನ್ ಯಾರ್ ನಿಂಗ್ ಗೊತ್ತಿಲ್ಲ? ಬೇಟೆ ರಾಯನ್ ಮೊಮ್ಮಗ ಕಣೋ. ನಮ್ ತಾತ ಬೇಟೆ ರಾಯನ್ ಹೆಸರು ಕೇಳಿದ್ರೆ ಹಸುಗಳು ಹೆದರ್ಕೊಂಡು ಹಾಲು ಸುರಿಸ್ತವೆ. ನಿಜವಾಗ್ಲ ನಮ್ ತಾತ ಊರಲ್ಲಿ ನಡ್ಕೊಂಡ್ ಬರ್ತಿದ್ರೆ ಎಲ್ಲಾ ಜನರು ಸೊಂಟದಲ್ಲಿ ಬಟ್ಟೆ ಕಟ್ಕೊಂಡು ಬಾಯಿ ಮೇಲೆ ಕೈ ಇಟ್ಕೊಂಡು ಮರ್ಯಾದೆಯಿಂದ ನಿಲ್ತಿದ್ರಂತೆ. ಹೌದು ಕಣೋ,
ಆಳು ಒಳ್ಳೆ ಉದ್ದಕ್ಕಿದ್ರಂತೆ, ಅವನಿರೋ ಎತ್ತರಕ್ಕೂ ಮೀಸೆನು ನೋಡಿದ್ರೆ ನೋಡಿದವರೆಲ್ಲ ಹೆದರ್ಕೊಂಡ್ ಬಿಡ್ತಿದ್ರಂತೆ. ನಮ್ ಕುಲದೇವ್ರ ಗುಡಿಲಿ ಅವ್ರಿಗೆ ಮೈಮೇಲ್ ಬಂದು ಆಡ್ತಿದ್ರೆ ನೋಡಕ್ಕೆ ಅಷ್ಟು ಭಯ ಆಗ್ತಿತ್ತಂತೆ. ಹೌದಾ? ಹೌದು ಕಣೋ. ಮೈಮೇಲ್ ಬಂದು ಆಡ್ಬೇಕಾದ್ರೆ ಎಷ್ಟು ಆಡ್ಗಳಿದ್ರು ಸರಿ, ಅಷ್ಟು ಆಡ್ಗಳನ್ನು ಅವರು ಹಲಲೆ ಸಿಗ್ದು ರಕ್ತ ಹೇರ್ತಿದ್ರಂತೆ. ಕೇಳಕ್ಕೆ ತುಂಬಾ ಭಯ ಆಗ್ತಿದ್ಯಲ್ಲೋ. ಹಾಗಿದ್ದೋರ್ ಮೊಮ್ಮಗ ನಾನು, ನನ್ನನ್ ಯಾರಿಂದ ಗೆಲ್ಲಕ್ ಸಾಧ್ಯ? ಲೇ, ನಿನ್ನಂತ ಒಬ್ಬ ನಮಗೆ ಸ್ನೇಹಿತ ಆಗಿರೋದು ನಮಗೆ ತುಂಬಾ ಹೆಮ್ಮೆ ಕಣೋ. ಏ ಬಾಬು, ನನ್ನ ಚುಟ್ಟ ತಗೊಂಡ್ ಬರ್ತೀನಿ ಅಂತ ಹೇಳಿದ್ಯಲ್ಲೋ. ಬಂದಿದ್ದೀನಿ. ಯಾರಿಗೂ ಗೊತ್ತಿಲ್ದಂಗೆ ನಮ್ಮ ಅಪ್ಪನ ಜೇಬಿಂದ 2 ₹50 ತಗೊಂಡ್ಬಂದಿದ್ದೀನಿ. ಬೆಳಿಗ್ಗೆ ಅಂಗಡಿಗೆ ಹೋಗಿ ಕಡ್ಲೆ ಮಿಠಾಯಿ ಮಿಕ್ಸ್ಚರ್ ಎಲ್ಲಾ ತಂದಿದ್ದೀನಿ. ಮತ್ತೆ ಇನ್ನೊಂದು ವಿಷಯ, ತುಂಬಾ ಬಿಡಿ ಕಟ್ಟು ತಗೊಂಡ್ಬಂದಿದ್ದೀನಿ. ತೋಪಿಗೆ ಹೋಗಿ ಬೀಡಿನೂ ಚುಟ್ಟಾನು ಸೇತ ಕಡ್ಲೆ ಮಿಠಾಯಿನು ಮಿಕ್ಸ್ಚರ್ನು ತಿನ್ನೋಣ. ಏ, ಹುಡುಗಿಯರ್ ಚಿತ್ರ ಪುಸ್ತಕ ಇದೆ, ಓದಿದ್ರೆ ಚೆನ್ನಾಗಿರುತ್ತೆ. ನಾಳೆ ತಗೊಂಬರ್ತೀನಿ ಎಂದಿದ್ದೆ, ತಗೊಂಬಂದ್ಯಾ? ತಂದಿದ್ದೀನಿ. ಯಾರಿಗೂ ಗೊತ್ತಾಗದೆ ಓದ್ಬೇಕು. ಆಲದ ಮರದ ಕೆಳಗೆ ಕೊಡ್ತೀನಿ. ಹೌದಾ? ಆಹಾ, ಈ ಸಣ್ಣ ವಯಸ್ಸಲ್ಲೇ ಕಳ್ತನ, ಚುಟ್ಟ, ಹುಡುಗಿ ಚಿತ್ರದ ಬುಕ್ ನೋಡ್ತೀನಿ, ಮಾಡ್ತೀನಿ, ಹತ್ತಿಸ್ತೀನಿ. ಸೂಪರ್ ಇದೆ. ಇನ್ನೊಂದ್ ಸ್ವಲ್ಪ ಕೊಡು. ಸ್ವಲ್ಪ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಜಗಳ ಮಾಡ್ದೆ ತಿನ್ರೋ. ಆ ಬುಕ್ ತೆಗಿಯೋ. ಲೇ, ಈ ಬುಕ್ ನೆಲ್ಲ ಮನೆಗ್ ತಕೊಂಡ್ ಹೋಗಿ ಓದಕ್ಕಾಗಲ್ಲ. ಇಲ್ಲೇ ಎಲ್ಲಾ ಓದಿ ಅಡಗಿಸಿಡು, ನಾಳೆ ಬಂದು ತಕೊಂಡ್ ಹೋಗೋಣ. ನಾವ್ ಇಲ್ಲಿಂದ 4 ಮೈಲ್ ಹೋಗ್ಬೇಕು. ನಾವೀಗ ಹೋಗ್ತೀವಪ್ಪ. ಚುಟ್ಟ ಬೀಡಿ ಎಲ್ಲ ಸೇದ್ದೆ ಹೋಗ್ತೀರಾ? ನಾವ್ ಹೋಗೋ ದಾರಿಲಿ ಸೇದ್ಕೊಂಡ್ ಹೋಗ್ತೀವಿ. ಸರಿ, ಸರಿ ಸರಿ. ಏನಿದು ಇಷ್ಟು ಅಸಹ್ಯವಾಗಿದೆ? ಓದ್ಲಿಕ್ಕೆ ಅಸಹ್ಯವಾಗಿದೆ. ಮೊಳಕೆ ಬಂದು 3 ಮುಕ್ಕಾಲೆಲೆನು ಚಿಗ್ರಿಲ್ಲ, ಅದ್ರೊಳಗೆ ಕಳ್ತನ, ಚುಟ್ಟ, ಬೇಡಿ ಕಟ್ಟು, ಹುಡುಗಿ ಚಿತ್ರದ ಬುಕ್, ಬೇಟಿ ರಾಯನ್ ಮೊಮ್ಮಗ ಎಳೆದ್ರಲ್ಲೇ ಬಲ್ತಿದ್ಯಲ್ಲ. ನಿನ್ ಜೊತೆಲಿರೋ ಹುಡುಗರ ಹತ್ರ ನೀನ್ ಮಾತಾಡಿದ್ದನ್ನ ಬಟ್ಟೆ ಹೋಗಿತ್ತಾ ನಾನ್ ಕೇಳ್ತಾನೆ ಇದ್ದೆ. ನಾನ್ ಬರ್ಬೇಕಾದ್ರೆ ದಾರಿಯಲ್ಲಿ ಅವರು ಚುಟ್ಟನು ಬೀಡಿನ ಸೇತಾನೆ ಹೋದ್ರು. ಅವರೆಲ್ಲ ಬಿಕಾರಿ ನನ್ ಮಕ್ಳು, ಅವ್ರ ಹತ್ರ ಏನು ದಕ್ಕಲ್ಲ. ನೀನು ರೈಸ್ ಮಿಲ್ ಓನರ್ ನರಸಪ್ಪನ್ ಮಗ, ಶ್ರೀಮಂತ, ನಿನ್ ಹತ್ರ ಎಷ್ಟ್ ಬೇಕಾದ್ರೂ ಕೇಳ್ಬೋದು. ಏನ್ ಹೇಳ್ತೀರಿ? ದಿನ ನನಗೆ 100 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. 100 ರೂಪಾಯಿ? ಹೌದು. ಇಲ್ದಿದ್ರೆ ಈ ವಿಷಯನ ನಿಮ್ಮಪ್ಪ ನರಸಪ್ಪನ ಹತ್ರ ಹೇಳ್ಬಿಡ್ತೀನಿ. ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಕಣ್ಣೆರಡು ಮಾತ್ರ ಬಿಟ್ಟು ನಿನ್ ಚರ್ಮನ ಸುಳಿದು 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 ಹುಡ್ದಾಕ್ಬಿಡ್ತಾರೆ ಗೊತ್ತಾ? ನೋವು ಹೇಗಿರುತ್ತೆ ಗೊತ್ತಾ? ಬೆಂಕಿಯಲ್ಲಿ ಬಿದ್ದು ಒದ್ದಾಡೋ ಕಪ್ಪೆ ತರ ಇರುತ್ತೆ. ದಿನಾನು 100 ರೂಪಾಯಿ ನಾನೆಲ್ಲಿಂದ ಹೋಗ್ಲಿ? ಏಯ್, ಏನೋ ಕೊಬ್ಬಲ್ ಮಾತಾಡ್ತಿ. ಇವತ್ತು ನಿಮ್ಮ ಅಪ್ಪನ ಜೇಬ್ನಿಂದ 50 ರೂಪಾಯಿನು
ಎರಡ್ ಚುಟ್ಟಾನು ತಗೊಂಬಂದಿಯಲ್ಲ, ಅದೇ ತರ ತಗೊಂಬಾ. ಅಂಗಿ ಜೇಬ್ನಲ್ಲಿ ಇಲ್ದಿದ್ರೆ ದುಡ್ಡನ್ನ ಬೀರಲ್ಲಿ ಇಟ್ಟಿದಾನ, ಇಲ್ಲ ಕಬ್ಬಣದ ಪೆಟ್ಟಿಯಲ್ಲಿ ಇಟ್ಟಿದಾನ, ಇಲ್ದೇ ಇದ್ರೆ ದಿಂಬಿನ ಕೆಳಗಡೆ ಇಟ್ಟಿದಾನ ಅಂತ ನೀನ್ ನೋಡ್ಕೋ. ರಾತ್ರಿ ಎಲ್ರು ಮಲಗದ ಮೇಲೆ ಅಭ್ಯಾಸ ಮಾಡ್ಬಿಡು. ಯಾರಾದ್ರೂ ನೋಡಿದ್ರೆ ಮಿಯಾ 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 ಅಂತ ಬೆಕ್ಕಿನ ಹಾಗೆ ಸದ್ದು ಮಾಡಿ ತಪ್ಪಿಸ್ಕೋ. ಸರಿ ಬರ್ತೀನಿ. ಹೋಗ್ ಹೋಗ್ ಹೋಗ್. ಏ ನಿಲ್ ನಿಲ್ ನಿಲ್ಲು. ಏನು? ನಾಳೆ ನಾನು ಹೊಳೆ ಬೀದಿಯಲ್ಲಿ ಕೂತಿರ್ತೀನಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ಲದೆ ನನ್ನ ಹತ್ರ ಬಂದು ಕೊಟ್ಬಿಟ್ಟು ಹೋಗ್ಬಿಡು. ಸರಿ ಹೋಗಲಿ ಹೋಗ. ಕೆಲ್ಸ ಮಾಡ್ದೆ, ಬೆವರು ಸುರಿಸ್ದೆ, ಅಲಂಕಾರ ಹಾಳಾಗ್ದೆ ದಿನ ನನಗೆ 100 ರೂಪಾಯಿ ಸಿಗುತ್ತೆ. ಏ ಚಿಕ್ಕನಾರ, ಇನ್ಮೇಲ್ ನಿನ್ ಚಿಕ್ಕನಾರ ಅಲ್ಲ, ಚೆನ್ನಿಗ್ರಾಯ. ತಗೋಪ್ಪ, ನೀನು ತಗೋಪ್ಪ. ಚೆನ್ನಾಗ್ ತಿನ್ನಿ. ಬಾಬು, ನೀನೇನ್ ಮಾಡ್ತಾ ಇದೀಯಾ? ತಿನ್ನು. ಎಲ್ಲಿ ಆ ಮಾಡು, ತಿನ್ರಪ್ಪ. ಬಾಬು ತಿನ್ನಪ್ಪ. ತಗೋ, ತಿನ್ನು. ಎಲ್ಲರೂ ಚೆನ್ನಾಗ್ ತಿನ್ನಿ. ಅಮ್ಮ. ಏನಮ್ಮ? ಯಾವಾಗ್ಲೂ ನೀನು ಕಲ್ಸ್ಕೊಟ್ರೆ ತುಂಬಾ ರುಚಿಯಾಗಿರತ್ತೆ ಮಾ. ನೀವೆಲ್ಲ ಚೆನ್ನಾಗ್ ಊಟ ಮಾಡ್ಬೇಕು ಅಂತಾನೆ ನಾನ್ ದಿನಾನು ತುಂಬಾ ತರಕಾರಿ ಬೇಳೆ ಹಾಕಿ ಅಡ್ಗೆ ಮಾಡಿ ತುಪ್ಪ ಹಾಕಿ ಕಲಿಸ್ತೀನಿ. ಚೆನ್ನಾಗ್ ಊಟ ಮಾಡಿ. ಊಟ ಮಾಡಿ. ಮಾಡ್ರಪ್ಪ. ಅಮ್ಮ. ಏನು? ಊಟ ಎಷ್ಟು ರುಚಿಯಾಗಿರಕ್ಕೆ ತರಕಾರಿ ಬೇಳೆ ತುಪ್ಪ ಅಲ್ಲಮ್ಮ. ಮತ್ತೆ? ನಿನ್ನ ಪ್ರೀತಿನೇ ಅಮ್ಮ. ಬಾಬು, ನೀ ಯಾಕೋ ಊಟ ಮಾಡ್ದೇನೆ ಕೂತ್ಕೊಂಡಿದ್ಯಾ? ಊಟ ಮಾಡಪ್ಪ. ಊಟನ ಇದು ಹೇಗೆ ಈ ಕತ್ತೆಗಳೆಲ್ಲ ತಿಂತಾವ ಗೊತ್ತಿಲ್ಲ, ಇದನ್ನ ನಾಯಿಗಳು ಮೂಸಲ್ಲ. ಏ, ಊಟನ ಹೀಗೆ ಎಸಿತಿಯಲ್ಲೋ, ಬುದ್ಧಿದೆ ನಿಂಗೆ? ನಿನ್ ಕೆಲ್ಸ ನೋಡ್ಕೊಂಡು ಹೋಗೋ. ಅಮ್ಮ, ನಂಗೀಗ್ಲೇ ಮಾಂಸದ ಅಡಿಗೆ ಮಾಡ್ಕೊಳು, ಆಮೇಲೆ ನಾನು ಊಟ ಮಾಡ. ನೀನು ಹಸ್ತಿದೀಯಪ್ಪ, ಈಗ ಮಾಡಿದ ಊಟ ಮಾಡು, ಆಮೇಲೆ ನೀ ಕೇಳಿದ್ ಮಾಡ್ಕೊಳ್ಳ. ನಂಗೀಗನೆ ಬೇಕು. ಏನಮ್ಮ, ನೀನ್ ಹತ್ರ ಹೋಗಿ ಗೋಗರಿತಾ ಇದ್ದಿ? ಹಸುವಿಲ್ ಇದ್ರೆ ಹಸುವಿಲೇ ಇರ್ಲಿ. ಏನ ಹೇಳ್ದೆ? ಕೇಳಪ್ಪ, ನನ್ನ ಹತ್ರ ಇಟ್ಕೊಂಡ್ರೆ ತಿನ್ನಕ್ ಬಾಯ ಇರಲ್ಲ. ಏ ಹೋಗೋ, ಇನ್ನೊಂದ್ಸಲಿ ನನ್ ಸುದ್ದಿಗ್ ಬಂದ್ರೆ ನಿಂಗೆ ಬಾಯ್ ಇರಲ್ಲ. ಏ ಏನೋ ಏನೋ ತಿನ್ಬೇಕಿತ್ತಲ್ವಾ, ಯಾಕೆ ಎಸಿದಿ? ಏ ಏನೋ, ನನ್ನ ಹೆದರ್ಸ್ತೀಯಾ? ಏನೋ ನಿಲ್ಸಿ, ಯಾಕ್ರು ಹೀಗ್ ಜಗಳ ಆಡ್ತಿದ್ದೀರಾ? ಏಯ್, ನೀನಾದ್ರೂ ಸ್ವಲ್ಪ ಸಹನೆಯಿಂದ ಇರಬಾರ್ದ? ಹೌದಮ್ಮ, ಯಾವಾಗ ನೀ ನನಗೆ ಹೇಳ್ತಿ, ಅವನಿಗ್ ಮಾತ್ರ ಯಾವಾಗ ಏನು ಹೇಳದೇ ಇಲ್ಲ. ನೀವೆಲ್ರೂ ನನ್ ಕಣ್ಗಳಿದ್ದಾಗೆ ಅವನ್ ಸ್ವಲ್ಪ ಮುಂಗೋಪಿ, ನಾವೇ ಸಮಾಧಾನ ಮಾಡ್ಕೋಬೇಕಲ್ವಾ? ಅಂದ್ರೆ ನಾವು ಸುಮ್ನೆ ಇರ್ಬೇಕು, ಅವನ್ ಚಂಡಿದನ ಮಾಡೋದ? ಹೌದಲ್ಲ. ಯಾಕ್ರು? ಏ ಅಪ್ಪ ಬಂದಾಯ್ತು, ನಾನ್ ಅವ್ರ ಹತ್ರ ಹೇಳ್ತೀನಿ, ಆಮೇಲೆ ಅವ್ರ ಕೈಲಿ ಸಿಕ್ಕ ಒದೆಯಲ್ಲಿ ನೀ ಹ್ಯಾಗ ಆಟ ಆಡ್ತೀನಿ ನೋಡೋಣ. ಅಯ್ಯಯ್ಯೋ ಬೇಡ ಕಣು. ಅವ್ರು ಬಂದ್ರೆ ನಿನ್ ಕೈ ಕಾಲ್ ಒಡೆದು ಹಾಕ್ತಾರೆ. ಹೋಗು. ಹೋಗ್ರಿ, ಎಲ್ರು ಹೋಗ್ರಿ. ಅಪ್ಪ ಅಪ್ಪ. ಏನು ಏನು? ಅಮ್ಮ ಕೊಟ್ಟ ಊಟನೇ ಬಾಬು ಗೋಡೆಗೆ ಎಸ್ತು ಬಿಟ್ಟ. ಊಟ ಎಸದ್ನ? ಬರೋ ಬರೋ, ಒಳ್ಳೆ ವದೆ ತಿನ್ ಸಾಯ್ಲಿ. ಏಯ್, ಊಟ ನೆಸ್ದ ನಾಯಿನ ಕರ್ಕೊಂಬಾ. ಅವನೇನು ತಿಳಿದೆ ಮಾಡ್ಬಿಟ್ಟ ಕಣ್ರಿ, ಒಂದ್ಸಲ ಅವನ ಕ್ಷಮಿಸ್ಬಿಡಿ. ಕರ್ಕೊಂಬಾ ಅಂದ್ರೆ ಕರ್ಕೊಂಬಾರೆ. ನೀವು ನೀವು ಸಿಕ್ಕಾಪಟ್ಟೆ ಹೊಡೆದ್ ಬಿಡ್ತೀರ. ಏಯ್, ಅವನ ಹೊಡೆಯೋದಷ್ಟೇ ಅಲ್ಲ, ಅವನ ಹಗ್ಗದಲ್ಲಿ ಕಟ್ಟಿ ತೂಗ್ ಹಾಕಿ ಒಣಮೆಣಸಿನ ಹೊಗೆ ಇದೆಯಾ ನೋಡು, ಅದನ್ನ ಅವನ ಮುಖಕ್ಕೆ ಹಿಡಿದ್ರೆ ಅಷ್ಟೇ ಅವನ್ ಸರಿ ಹೋಗೋದು. ಹೋಗು, ಅವನ ಕರ್ಕೊಂಬಿ ನೋಡ್ದೆ ಹೊಡೆದ್ಬಿಡ್ತೀನಿ. ಹೋಗಿ ಕರ್ಕೊಂಬ. Thank you.
ಬಾರೋ ನನ್ನ ಮುಂದೆ, ಮುಂದ್ಗಡೆ ಬಾರೋ. ಹೊಡಿಯಲ್ಲ, ಬಾ ಬಾ. ಆರನೇದ ಎಷ್ಟು ವರ್ಷದಿಂದ ಓದ್ತೀಯ? ಎಷ್ಟು ವರ್ಷದಿಂದ ಓದ್ತೀಯ? ಎರಡು ವರ್ಷನಾ? ನಿನ್ ಜೊತೆ ಹೊಟ್ಟಿದ ಅಣ್ಣ ತಮ್ಮಂದ್ರಲ್ಲ ಓದ್ತಾ ಇಲ್ಲ? ಏಯ್, ನೀ ಓದಿ ಉದ್ಧಾರ ಮಾಡಿದ್ ಸಾಕು, ನಾಳೆಯಿಂದ ರೈಸ್ ಮಿಲ್ ಬಂದು ನನ್ನ ಜೊತೆ ಕೆಲಸ ಮಾಡು. ತಿಳಿತಾ? ತಿಳಿಲಿಲ್ಲ ಅಂದ್ರೆ ಕೊಂದು ಬಿಡ್ತೀನಿ. ಮುಂದೆ ಅವ್ನು ಚೆನ್ನಾಗಿ ಓದ್ಕೊಂತಾನೆ ಅಲ್ವಪ್ಪ? ಮುದ್ದು ಮಾಡಿ ಮುದ್ದು ಮಾಡಿ ಅವನ್ನ ಕೆಡಿಸ್ತಾ ಇದೀಯ ನೀನು. ನಿನ್ನಿಂದಾನೆ ಅವನ್ ಹೀಗೆ. ಏಯ್, ಓದ್ಕೋತೀನಿ ಅಂತ ಹೇಳಪ್ಪ, ಬೇಗ ಹೇಳು. ಓದ್ತೀನಿ, ಓದ್ತೀನಿ ಇನ್ನಲ್ಲ. ಏನಪ್ಪ ಇದು, ಹೊಟ್ಟೆ ತಾಳ ಹಾಕ್ತಾ ಇದೆ, ಹುಡುಗ ಬಾಬುನು ಕಾಣಿಸ್ತಾ ಇಲ್ಲ. ಚಟಾಪಟ ಅಂತ ದುಡ್ಡನ್ನ ತಕೊಂಡು ಹೋಟ್ಲ್ಗೆ ಹೋಗಿ ಇಡ್ಲಿ ವಡೆ ದೋಸೆ ಸಾಂಬಾರ್ ಅಂತ ಒಂದ್ ಕೈ ನೋಡೋಣ ಅನ್ಕೊಂಡ್ರೆ ಈ ಹುಡುಗ ಇನ್ನೂ ಕಾಣಿಸ್ತಾ ಇಲ್ವಲ್ಲ. ಹಣ್ಣು ಮಾರನ್ ಬರ್ತಾ ಇದ್ದಾನೆ, ಹಸಿವಿಗೊಂದ್ ನಾಲ್ಕು ಹಣ್ಣು ತಗೊಂಡ್ ತಿನ್ಬಿಡೋಣ. ಏ ಹಣ್ಣು ಬಿಟ್ಟಿ ಇಲ್ ಬಾರಯ್ಯ. ಅರೆ ಇಲ್ ಬಾರಯ್ಯ, ಹಣ್ಣು ಬಿಟ್ಟಿ ನಾ ಕೆಳಗೆ ಇಳಿಸು. ಯಾಕೆ? ಸೇಬನ್ನು ಕಿತ್ಲೆ ಹಣ್ಣನ್ನು ನಾವಿಬ್ರು ಚೆಂಡಿನ ಹಾಗೆ ಉರುಳಿಸಿ ಆಟ ಆಡ್ಬೇಕು ಅಂತ. ಹಣ್ಣು ತಿನ್ನಕ್ಕೆ ಕೆಳಗಿಳಿಸು. ಈಗಾಗ್ಲೇ ನೀನು ಹಣ್ಣು ತಕೊಂಡ್ ತಿಂದದ್ದು 10 ರೂಪಾಯಿ ಬಾಕಿ, ಮೊದಲೇ ಆ ದುಡ್ಡು ಕೆಳಗಿಡು. ಏಯ್ ಏನು 10 ರೂಪಾಯಿ, ದೊಡ್ಡ 10 ರೂಪಾಯಿ, 20 ರೂಪಾಯಿ ಸಾಲ ಇದ್ರು ಅದನ್ನ ಈಗ್ಲೇ ಕೊಟ್ಬಿಡ್ತೀನಿ. ಅದ್ ಮಾತ್ರ ಅಲ್ಲ, ಈಗ ತಿನ್ನೋ ಹಣ್ಣುಗೂ ಸೇರ್ಸ್ ಕೊಟ್ಬಿಡ್ತೀನಿ. ಏಯ್ ಮುಂಚಿನ ಹಾಗೆ ನಾನು ಚಿಕ್ಕನಾರಲ್ಲ, ಚೆನ್ನಿಗ್ರಾಯ. ಈ ಮನುಷ್ಯಂಗೆ ಎಲ್ಲೋ ದುಡ್ಡು ದಕ್ಕಿದೆ, ಅದೇ ಈ ತರ ಮಾತಾಡ್ತಾನೆ. ಏನ ಯೋಚಿಸ್ತಾ ಇದ್ಯಾ? ಏನಿಲ್ಲ ಅಣ್ಣ, ಎಷ್ಟು ಹಣ್ಣು ಬೇಕಾದ್ರೂ ತಿನ್ನಣ್ಣ. ಹಾಗಾದ್ರೆ ಇಳಿಸೋ ಇಳಿಸು ಇಳಿಸು ಇಳಿಸೋ. ಸೇಬು, ಕಿತ್ಲೆ ಹಣ್ಣು, ದ್ರಾಕ್ಷಿ, ಬಾಳೆಹಣ್ಣು, ಸಬಾಷ್ ಸಬಾಷ್. ಹೌದು, ಇದು ಯಾವೂರ್ ಸೇಬು? ಕಾಶ್ಮೀರ್ ಸೇಬಣ್ಣ. ಸುಳ್ಳು ಹೇಳ್ಬೇಡ, ಕಾರವಾರ ಸಮುದ್ರದಲ್ಲಿ ಬೆಳೆದ ಸೇಬಿನ ಹಾಗೆ ಉಪ್ಪು ಆಗಿದೆ. ಅಣ್ಣ ಎಷ್ಟೆಷ್ಟು ಉಪ್ಪಾಗಿದೆಯೋ ಅಷ್ಟು ದುಡ್ಡು ಕಮ್ಮಿ ಮಾಡಿ ಕೊಡಣ್ಣ. ಇದು ಮಾತು. ಬಾಳೆಹಣ್ಣು ಅಂದ್ರೆ ನನಗೆ ತುಂಬಾ ಇಷ್ಟ. ತಿನ್ನಣ್ಣ. ಆ ತೋರ್ಸು. ಎಲ್ಲ ಸೇರ್ಸಿ ಎಷ್ಟಾಯ್ತು ಅಣ್ಣ? ಹಳೆ ಬಾಕಿ ಎಲ್ಲ ಸೇರ್ಸಿ ಮೊತ್ತ 30 ಆಯ್ತಣ್ಣ. ಅರೆ ಬರೀ 30 ರೂಪಾಯಿನಾ? ಇರು ಬಂದೆ ಅಣ್ಣ, ದುಡ್ಡು ಕೊಟ್ಟು ಹೋಗೋಣ. ಎಲ್ಲ ಸೇರ್ಸಿ ಈಗ ಕೊಟ್ಟೆ ಹೋಗ್ತೀನೋ? ಇರು ಬಂದೆ. ಬಾರೋ ನನ್ ಮುದ್ದಿನ ಬೇಟೆ ರಾಯ ಮೊಮ್ಮಗ ಮೊಮ್ಮಗ. ಏ ನಿನ್ಕೋಸ್ಕರನೇ ಕಾಯ್ತಾ ಇದೀನಿ ಕಣೋ, ಬೇಗ ಬೇಗ ದುಡ್ಡನ್ನ ಕೊಡೋ, ಯಾರಾದ್ರೂ ನೋಡ್ಬಿಡ್ತಾರೆ. ಏ ಏನು ಹಾಗೆ ನೋಡ್ತೀಯ? ಏ ದುಡ್ಡನ್ನ ತೆಗೆಯ. ಏನು ಹೆದರ್ಸ್ತಾ ಇದೀಯ ನೀನು? ನನಗ್ ಭಯವಾಗ್ತಾ ಇದೆ, ಆಮೇಲೆ ನನ್ ಜ್ವರದಿಂದ ಹಾಸಿಗೆಲ್ ಬಿಟ್ಕೊಂಡ್ರೆ ನಿನ್ನ ಹತ್ರ ದುಡ್ಡು ತಗೊಳಕಾಗಲ್ಲ. ಬೇಗ ದುಡ್ಡು ಕೊಟ್ಬಿಡೋ, ಈಗ್ಲೇ ಹೋಗ್ಬಿಡ್ತೀನಿ. ದುಡ್ಡು ಅಂತ ನನ್ನ ಹತ್ರ ಕೇಳಿದ್ರೆ ನಡಿಯೋ ಕಾಲಿರಲ್ಲ, ತಿನ್ನೋಕೆ ಬಾಯಿರಲ್ಲ. ಏನೋ ಇದು, ಹೀಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ, ಮಾತು ಸರಿ ಇಲ್ಲ, ನೋಟನು ಸರಿ ಇಲ್ಲ. ಒಂದ್ ವೇಳೆ ಅವನಿಗೆ ಹುಚ್ಚಿಡ್ದು ಬಿಡ್ತೋ. ಹಣ್ಣಿನವನ್ಗೆ ಏನ್ ಹೇಳೋದು? ಅಯ್ಯೋ ಅಯ್ಯೋ, ರೈಸ್ ಮಿಲ್ ಮಾಲೀಕರ ಮಗನ ಹತ್ರ ಏನ್ ಮಾತಾಡ್ದೆ, ಹೀಗ್ ಶಿಟ್ ಮಾಡ್ಕೊಂಡು ಹೋಗ್ತಾನೆ. ಅದ್ ಬೇರೇನಿಲ್ಲ, ಅವನ್ ಸ್ಕೂಲ್ ನಲ್ಲಿ ಒಂದು ನಾಟಕ ಆಡ್ತಾರಂತೆ, ಅದಕ್ಕೆ ಕತೆ ಮಾತೆಲ್ಲ ಬರ್ಕೊಡು ಅಂದ. ಕತೆನ ತಯಾರ ಮಾಡ್ಬಿಟ್ಟೆ. ಹಂಗ ಆ ಕತೆನ ಹೇಳಿ ಹೇಗ್ ನಡ್ಸೋದು ಅಂತ ಐಡಿಯಾ ಕೊಟ್ಟೆ, ನಟಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದೌದು. ನಿನ್ಗೆ ಎಷ್ಟು ಕೊಡ್ಬೇಕು? 30 ರೂಪಾಯಿ ಕೊಡ್ಬೇಕು.
ಅರೆ ಏನಣ್ಣ? ಜಿಬ್ಬಾದಲ್ಲಿ 100 ರೂಪಾಯಿ ಇಟ್ಟಿದ್ದೆ, ದಾರಿಯಲ್ಲೆಲ್ಲೋ ಕಳೆದು ಹೋಯ್ತು. ನೀನ್ ಇಲ್ಲೇ ಇರು, ನಾನು ಹುಡುಕಿ ತರ್ತೀನಿ. ಈ ಕತೆನೆಲ್ಲ ಬೇರೆ ಯಾರ ಹತ್ರ ಆದ್ರೂ ಹೇಳು. ಮರ್ಯಾದೆಯಿಂದ ದುಡ್ಡು ಇಟ್ಟೋಗು. ತೆಗಿಯೋ ಕೈನ, ತೆಗಿಯೋ ಕೈನ. ಈ ಜಿಬ್ಬ ಹಿಡಿಯೋ ಕೆಲ್ಸ ಅಲ್ಲ, ನನ್ನ ಹತ್ರ ಬೇಡ. ಆಮೇಲೆ 100 ರೂಪಾಯಿ ಬಿದ್ದಾಗ ಮರ್ತ್ ಬಿಡ್ತೀನಿ, ನಿನ್ಗೇನೆ ನಷ್ಟ. ಯಾರಿಗೆ ಮೋಸ ಮಾಡ್ತಿ? ಅಯ್ಯೋ ಪಾಪಿ, ವ್ಯಾಪಾರಕ್ಕೆ ಅಂತ ತಂದಿಟ್ಟ ಹಣ್ಣೆಲ್ಲ ತಿನ್ಬಿಟ್ಟಿಯಲ್ಲ. ಹೇಯ್, ನಿನ್ನ ಸುಮ್ಮನಲ್ಲ ಮೋಸ ಮಾಡ್ತೀಯೋ? ತೆಗೆಯೋ ದುಡ್ಡು. ಇವತ್ತು ನಿನ್ನ ಏನ್ ಮಾಡ್ತೇನೆ ನೋಡು. ಬಡವ ಕಳ್ಳ, ಸುಮ್ಮನೆ ಜಿಪ್ಪ ಕೊಡೋ. ಕಳ್ಳ, ಎಲ್ಲಿ ಓಡ್ತೀಯೋ? ಅಯ್ಯೋ ನಮಸ್ಕಾರ ನಮಸ್ಕಾರ. ಕೈ ಮುಗಿತೀನಿ. ಆ ಕಡೆ ಏ ಯಜಮಾನ್ರಿ, ನಡಿಯೋ ದಾರಿಯಲ್ಲಿ ಭತ್ತ ಹಾಕಿದಿರಲ್ಲ, ಸ್ವಲ್ಪ ಆ ಕಡೆ ಹಾಕು. ಆಯ್ತು. ಅಣ್ಣ ಅಣ್ಣ ಅಣ್ಣ, ಅಯ್ಯಯ್ಯೋ ಚಿಕ್ಕನಾರ, ಏನು ನಿನ್ನ ಅವಸ್ಥೆ? ಯಾಕೆ ಕಳ್ತಾ ಇದೀಯ ಅಣ್ಣ? ಬೇಟೆ ರಾಯನ ವಂಶದ ಮಾನ ಮರ್ಯಾದೆಲ್ಲ ಗಾಳಿಯಲ್ಲಿ ಹಾರ್ತಾ ಇದೆ ಅಣ್ಣ. ಏನ್ ಬಗಳ್ತೀಯೋ ಅಣ್ಣ? ನಿಮ್ ಮಗ ಬಾಬು ಎಳೆ ನಿಂಬೆಲ್ಲೇ ಬಲ್ತ್ ಬಿಟ್ಟಿದ್ದಾನೆ. ಹೌದಣ್ಣ, ನಿನ್ನೆ ಸಾಯಂಕಾಲ ಸ್ಕೂಲ್ ಬಿಟ್ಟಾದ್ಮೇಲೆ ಬಾಬು ಮತ್ತೆ ಅವನ ಜೊತೆಲಿರೋ 4-5 ಹುಡುಗರು ಯಾರು ಗೊತ್ತಿಲ್ಲದೆ ಬಚ್ಚಕೊಂಡು ಆಲದ ಮರದ ತೋಪು ಒಳಗೆ ಹೋದ್ರು. ಅನುಮಾನ ಬಂದು ನಾನು ಅವ್ರ ಹಿಂದೆ ಬಚ್ಚಿಟ್ಕೊಂಡು ಹೋಗಿ ನೋಡ್ದೆ. ಅವ್ರಿಗೇನ್ ಮಾಡಿದ್ರು ಗೊತ್ತಾ ಅಣ್ಣ? ಚುಟ್ಟನ ಬಿಡಿನ ಅದಲ್ಸಿ ಬದಲ್ಸಿ ಸೇರಿದ್ರು ಅಣ್ಣ. ಇನ್ನೊಂದು ಮುಖ್ಯವಾದ ವಿಷಯ ಅಣ್ಣ, ಆ ವಿಷಯ ನೆನ್ಸ್ಕೊಂಡ್ರೆ ಹನಿ ಹನಿಯಾಗಿ ಚಿಟಿಕೆ ಹಾಕೊಂಡು ಕಣ್ಣೀರ್ ಬರ್ತಾ ಇದೆ. ಈ ವಯಸ್ಸಿನಲ್ಲೇ ನಿಮ್ಮ ಮಗ ಕೆಟ್ಟ ಪುಸ್ತಕ ಎಲ್ಲ ಓದ್ತಾ ಇದ್ದಾನೆ. ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಬೇಟರಾಯನ್ ಮೊಮ್ಮಗ ಹೀಗ ಆಗ್ಬಿಟ್ನಲ್ಲ ಅಂತ ಅಗ್ಗುವಾಗ ಮಾತಾಡ್ತಾರೆ ಅಂತ ನನ್ ದೇಹ ಕುದೀತು, ನನ್ ಮನ್ಸು ಒದ್ದಾಡ್ತು. ಜವಾಬ್ದಾರಿ ತಕೊಂಡು ಬಾಬುನ ಪಳಾರಂತ ಬಾರಿಸ್ದೆ. ಅದಕ್ಕ ಅವನು ಇವತ್ತು ಅವನ ಜೊತೆಲಿ ಓದು ಹುಡುಗರನ್ನ ಕರ್ಕೊಂಡ್ಬಂದು ನನ್ನ ಹೊಡಿ ಹೊಡಿ ಅಂತ ಹೊಡೆದು ತುಳಿ ತುಳಿ ಅಂತ ತುಳಿದು ನನ್ ಜುಬ್ಬನು ಪಂಚನ್ನು ಹರಿದು ಬಿಟ್ಟ ಅಣ್ಣ. ಅಣ್ಣ, ಜುಬ್ಬನು ಪಂಚನ್ನು 100 ರೂಪಾಯಿ ಅಣ್ಣ, ಹೋದ್ರೆ ಹೋಯ್ತಣ್ಣ. ಅವನ್ ಸರಿ ದಾರಿಗೆ ಬಂದ್ರೆ ಸಾಕು, ಅವನ ತಿದ್ಬಿಡಿ ಅಣ್ಣ. ಇದ್ರಲ್ಲಿ 100 ರೂಪಾಯಿ ಇದೆ, ಇದ್ರಲ್ಲಿ ಹೊಸ ಜುಬ್ಬ ಪಂಚೆ ತಗೋ. ಧನ್ಯವಾದಗಳಣ್ಣ. ಈ ವಿಷಯನ ಯಾರಿಗೂ ಹೇಳ್ಬೇಡ, ಮತ್ತೆ ನಾಚಿಕೆಗೂ ಯಾರಿಗೂ ಹೇಳಲ್ಲ ಅಣ್ಣ. ಅಣ್ಣ, ಏನಪ್ಪ? ತೈಲ ಹಾಕಿ ಉಜ್ಜಿ ಶಾಖ ಕೊಟ್ಟು ನಾಡು ಕೋಳಿ ಅಡಿಗೆ ಮಾಡಿ ತಿಂದು 1 ವಾರ ಯಾವ ಕೆಲ್ಸನು ಮಾಡದೆ ರೆಸ್ಟ್ ತಗೊಂಡ್ರೇನೆ, ಬೈ ಸರಿ ಹೋಗುತ್ತೆ. ಇನ್ನೊಂದು 100 ರೂಪಾಯಿ ಕೊಡೋಣ. ಸರಿ ತಗೋ. ಸರಿ, ಈ ಅವಸ್ಥೆಲ್ ಬರ್ಬೇಕಾದ್ರೆ ದಾರಿಲಿ ಯಾರಾದ್ರೂ ಕೇಳಿರ್ಬೇಕಲ್ಲ, ನೀ ಏನ್ ಹೇಳ್ದೆ? ಕೇಳಿದ್ರಣ್ಣ, ಕಾಡಿಗೆ ಚೇನ್ ತೆಗಿಯಕ್ ಹೋದೆ, ಅಲ್ಲಿ ಕರಡಿ ಬಂತು, ತಪ್ಕೊಂಡು ಉರ್ಲಾಡಿ ಜಗಳಾಡಿದ್ರಲ್ಲಿ ಜಿಬ್ಬನು ಪಂಚನು ಹರಿದೋಯ್ತು ಅಂತ ಅಡ್ಜಸ್ಟ್ ಮಾಡ್ಬಿಟ್ಟೆ ಅಣ್ಣ, ಬರ್ತೀನಣ್ಣ. ಸರಿ, ಇವನ್ನ ಸುಮ್ನೆ ಬಿಡಬಾರ್ದು. ಈ ವಯಸ್ಸಿನಲ್ಲಿ ನಿಮ್ಗಿದೆ ಬಿಡೆಂಗ, ನನ್ ಮಾನ ಹೋಯ್ತು, ನನಗೆ ಕೆಟ್ಟ ಹೆಸರು ತಂದು ಕೊಡ್ತಾ ಇದ್ದಾನೆ, ಬಿಡೆ ನನ್ನ. ನಿಲ್ಲೋ, ಏಯ್ ನಿಲ್ಲೋ, ಅಲ್ಲೇ ನಿಲ್ಲೋ, ಏಯ್ ನಿಲ್ಲೋ, ಏಯ್ ನಿಲ್ಲೋ, ನಿಲ್ಲ ಹೇಳು ಮೇಲೆ ಹಾಳಾದವನೆ, ನಿನ್ನಿಂದ ನನ್ ಮಾನ ಹೋಯ್ತು, ಇಂತ ಕೆಟ್ಟ ಕೆಲಸ ಎಲ್ಲ ಮಾಡ್ತೀಯಾ? ಏಯ್ ಏನು ಏನ್ ಅನ್ಕೊಂಡಿದ್ಯ? ಎಂತ ಪುಸ್ತಕ ಓದ್ತಾನೆ ಗೊತ್ತಾ ಅವನು? ಸುಮ್ನೆ ಬಿಡಬಾರ್ದು ನನ್ನ. ಅವನು ಆ ಹುಡುಗರ ಜೊತೆ ಸೇರ್ಕೊಂಡು ಬೀಡಿ ಸೇರ್ತಾನೆ. ಆ ಹುಡುಗರ ಜೊತೆ ಸೇರ್ಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ನಿಂಗೆ? ಕುಟುಂಬ ಮಾನನೆ ಹರಾಜಾಗ್ತಾನೆ. ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನನ್ ಜೋಗಿಂದನೆ 50 ರೂಪಾಯಿ ತಗೊಂಡು ಹೋಗ್ತಾ, ಈ ವಯಸ್ಸಿಗೆ ನಿಂಗೆ ಈ ಕೆಟ್ಟ ಕೆಲಸ ಎಲ್ಲ ಇದೆಯಾ? ಹೇಳ ಮೇಲೆ, ಈ ವಯಸ್ಸಿನಲ್ಲಿ ಮಾನ ಹೋಗುತ್ತೆ? ಏಯ್, ನಿನಗೆ ಮಗನ ಬೆಳೆಸಕ್ ಗೊತ್ತಿಲ್ಲ.
ಇವನ್ನ ಹೀಗೆ ಬಿಟ್ರೆ ನಮ್ ಕುಲ ಗೌರವ ಹಾಳು ಮಾಡ್ಬಿಡ್ತಾನೆ, ನನ್ ಮಾನ ತೆಗಿತಿದ್ದಾನೆ. ಏನೋ ನೋಡ್ತೀಯಾ, ಏನ್ ನೋಡ್ತೀಯಾ, ಬಿಡ, ನನ್ನ ನೋಡ್ತೀಯಾ ನೀನು, ನಿನ್ನ 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 ಬಿಡಪ್ಪ. ಯಾರಾದ್ರೂ ಗಲಾಟೆ ಮಾಡಿದ್ರೆ ನಿಮ್ಮೆಲ್ಲರನ್ನು ಬೆಂಕಿ ಹಾಕಿ ಸುಟ್ಟು ಹಾಕ್ಬಿಡ್ತೀನಿ. ಏನೋ ದುರ್ಗುಟ್ ನೋಡ್ತೀಯ, ಇವತ್ ನಿಂಗ್ ಹೊಡೆಯೋ ಏಟ್ನಲ್ಲಿ ಒಂದು ನೀವತ್ತಿಂದ ಸರಿ ಹೋಗ್ಬೇಕು, ಇಲ್ಲ ಸಾಯ್ಬೇಕು. ಏನೋ ದುರ್ಗುಡ್ಕೊಂಡ್ ನೋಡ್ತೀಯ ಅಪ್ಪ, ರಕ್ತ ವಾಂತಿ. ಸರಿ ಸರಿ, ಏನನ್ನ ನೋಡ್ತೀನಿ ಬಾಬು. ಬಾಬು ಹೇಳಪ್ಪ ಬಾಬು, ಯಾವ ಸ್ಥಿತಿಯಲ್ಲಿ ಇರೇ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಏ ಎತ್ತು, ಹಾ ಹೋಗು, ಆ ಗಾಡಿ ಬಾಗಿಲು ತೆಗಿ. ಮಿಸ್ಟರ್ ನರಸಪ್ಪ, ಅವತ್ತು ನೀವು ಹಾಗೆ ಹೊಡೆದಿದ್ದಕ್ಕೆ ಹೀಗೆ ಬ್ಲಡ್ ವಾಮಿಟ್ ಮಾಡಿದ ಅಂತ ಪ್ರತಿ ಸಲವೂ ನೀವು ಬರುವಾಗ ವೇದನೆ ಪಡುತ್ತೀರಿ. ಅತ್ತಾನೆ ನಿಜ? ಇಲ್ಲ ಮಿಸ್ಟರ್ ನರಸಪ್ಪ, ನೀವು ಹೊಡೆದಿರಿಂದ ಅವನ ದೇಹದ ಯಾವ ಅಂಗಕ್ಕೂ ಬಾಧ ಇಲ್ಲ. ದಯವಿಟ್ಟು ನಾನು ಹೇಳಿದನ್ನು ನಂಬಿ. ಸರಿ, ನಾನ್ ನಂಬ್ತೀನಿ ಡಾಕ್ಟರ್. ದಟ್ಸ್ ಗುಡ್. ಮೆಡಿಕಲ್ ನಲ್ಲಿ ಇದುವರೆಗೂ ಬಂದಿರೋ ಲೇಟೆಸ್ಟ್ ಟ್ರೀಟ್ಮೆಂಟೇ ನಿಮ್ಮ ಗಂಗೆ ಕೊಟ್ಟಿದ್ದೇವೆ. ಆದರೆ ಬ್ಲಡ್ ವಾಮಿಟ್ ಮಾಡಕ್ಕೆ ಏನ್ ಕಾರಣ ಅಂತ ಇನ್ನೂ ನಮ್ಗೆ ಕಂಡಿಡ್ಲಿಕ್ಕೆ ಆಗಿಲ್ಲ. ನಮಗೆ ಆಶ್ಚರ್ಯವಾಗಿದೆ, ನೀವು ಯಾವ ಹಾಸ್ಪಿಟಲ್ ಹೋದರೂ ಈ ಉತ್ತರನೇ ಹೇಳ್ತಾರೆ. ಮೆಡಿಸಿನ್ ಟ್ಯಾಬ್ಲೆಟ್ ಕೊಡ್ತೇನೆ, ಟೈಮ್ ಟೈಮ್ಗೆ ಕೊಡ್ತಾ ಇರಿ. ಇನ್ನು ವಾಮಿಟ್ ಮಾಡಲ್ಲ ಅನ್ನೋ ನಂಬಿಕೆ ನಂಗಿದೆ. ಯಾವುದಕ್ಕೂ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಇವತ್ತೇ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಬಹುದು. ಸರಿ ಡಾಕ್ಟರ್, ನಾವು ಹೋಗ್ಬಿಟ್ಟು ಬರ್ತೀವಿ ಡಾಕ್ಟರ್. ಬರ್ತೀನಿ ಡಾಕ್ಟರ್. ಬಾಬು, ಅವತ್ತು ನೀನು ರಕ್ತ ಕಕ್ಕಿದ್ ನೋಡಿ, ಎಲ್ಲಿ ನೀನು ನಮ್ಮನ್ನೆಲ್ಲ ಬಿಟ್ಟುಟ್ಟೋಗ್ತೀಯೋ ಅಂತ ತುಂಬಾ ಭಯ ಆಗಿತ್ತು. ಇನ್ಮೇಲ್ ನಿಂಗೆ ಏನೂ ಆಗಲ್ಲಪ್ಪ. ಅಣ್ಣ, ನೀನು ವಾಸಿ ಆಗ್ಬಿಟ್ಟಿದೀಯ, ನಮ್ಗೆ ತುಂಬಾ ಸಂತೋಷವಾಗಿದೆ ಅಣ್ಣ. ಲೇ, ಅವತ್ತು ಜಗಳ ಮಾಡಿದಿಕ್ಕೆ ನನ್ನ ಶಂಸು ಪರವಾಗಿಲ್ವೋ? ಬಾಬು, ನಾಳೆನೆ ಎಲ್ಲರೂ ಸೇರಿ ಒಟ್ಟಿಗೆ ಸ್ಕೂಲ್ಗೆ ಹೋಗೋಣ. ಹೋಗೋಣ. ಬಾಬು, ಈ ಮಾತ್ರೆ ತಗೋಪ್ಪ. ಮಾತ್ರೆ ಎಲ್ಲ ತಿಂದು ಬೇಜಾರಾಗಿದ್ಯಮ್ಮ, ಬಾಯಿಗೆ ರುಚಿಯಾಗಿ ಏನಾದ್ರು ಮಾಡ್ಕೊಡಮ್ಮ. ಸ್ವಲ್ಪ ಇರಪ್ಪ, ಖಂಡಿತ ತರ್ತೀನಿ. ಮೊದ್ಲು ಈ ಮಾತ್ರೆ ನುಂಗಪ್ಪ. ಸರಿಮ್ಮ. ಬಾಬು, ನಿನ್ನ ಈ ಸ್ಥಿತಿಲಿ ನೋಡ್ತಾ ಇದ್ರೆ ನನ್ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಬೇಜಾರ್ ಮಾಡ್ಕೋಬಿಡಿ, ಇನ್ಮೇಲ್ ನಮ್ಮ ಮಗಂಗೆ ಏನೂ ಆಗಲ್ಲ. ನೋಡ್ದೇನಪ್ಪ, ಅಪ್ಪಂಗೆ ನಿನ್ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇಲ್ ನೋಡು, ಇನ್ಮೇಲೆ ನೀನು ಆ ಪೋಲಿ ಹುಡುಗರ ಜೊತೆ ಸೇರ್ಬಾರ್ದು, ಚೆನ್ನಾಗಿ ಓದಿ ಮುಂದೆ ಬರ್ಬೇಕು. ಅದೇಪ್ಪ ನಿಮ್ಮ ಅಪ್ಪನ ಆಸೆ. ಹ್ಮ್, ಸರಿ. ಹ್ಮ್, ಅರೆ ಏನು, ನೀವ್ಯಾರು ಸ್ಕೂಲ್ಗೆ ಹೋಗ್ಲಿಲ್ವಾ? ಅಪ್ಪ, ಇವತ್ ಸ್ಕೂಲ್ ಹೋದ್ರು ಪಾಠ ಓದಕ್ಕಾಗಲ್ವಲ್ಲ. ಯಾಕಮ್ಮ? ಎಲ್ಲ ಟೀಚರ್ಸ್ ಲೀವ್ ಹಾಕಿದ್ದಾರೆ. ಲೀವ್ ಹಾಕ್ಬಿಟ್ರಾ? ಹಾಗಾದ್ರೆ ಎಲ್ರು ಮನೇಲೆ ಕೂತ್ಕೊಂಡು ಓದ್ಬೇಕಲ್ಲ, ಇನ್ಮೇಲೆ ಸ್ಕೂಲ್ಗೆ ಹೋಗ್ಬೇಕಾಗಿಲ್ಲ, ಎಲ್ರಿಗೂ ಸಂತೋಷ ತಾನೆ. ಯಾವಾಗೂ ಹೀಗೆ ನಗ್ತಾ ಸಂತೋಷವಾಗಿರ್ಬೇಕು. ಅವ್ನು ಹೇಗ್ ನಗ್ತಾ ಇದ್ದಾನೆ ನೋಡು. ಸರಿ ಕಮಲ, ನಾ ಒಂದ್ ಕೆಲಸ ಮಾಡ್ತೀನಿ, ನಾ ರೈಸ್ ಮಿಲ್ ತನಕ ಹೋಗಿ ಬರ್ತೀನಿ, ನೀನ್ ಬಾಬು ನೋಡ್ಕೋ. ಸರಿ, ನಾನ್ ಬರ್ತೀನಿ ಬಾಬು. ಹ
ಯಾಕೋ ಹಾಗೆ ನೋಡ್ತೀಯ? ಹೆತ್ ಮಗ ಅಂತಾನು ನೋಡ್ದೆ, ಅವತ್ತು ಮುಖ ಮುತ್ತಿ ನೋಡ್ದೆ, ಹೊಡೆದ್ಯಲ್ಲ. ನೀನೆಲ್ಲ ಒಬ್ಬ ಮನುಷ್ಯ. ಬಾಬು, ಅಯ್ಯೋ, ತಿರ್ಗ ಏನಾಯ್ತು ನಿಮ್ಗೆ? ಹುಡುಗರ ಹೋಗಿ ಹೊರಗೆ. ಏನಾಯ್ತು? ಹೋಗಿ. ನನ್ ಗೊತ್ತು, ನನಗ್ ಗೊತ್ತು. ನೀ ಹೋಗು, ನೀ ಹೋಗು. ಕಮಲ ಹೋಗು. ಕಮಲ ಜಗಳ ಆಡ್ಬೇಡ್ರ ಸ್ವಲ್ಪ, ಶಾಂತಿ ಶಾಂತಿ. ಏ ಶಾಂತಿ ಆಗಿರ್ರ. ಏ ನಾನು ಹೇಳೋದ್ ಸ್ವಲ್ಪ ಕೇಳ್ರ, ಸ್ವಲ್ಪ ಇರ್ರ. ಈ ಗಲಾಟೆ ಮಾಡಿದ್ರೆ ನಾನು ಯಾರ ಹತ್ರ ಹಣ ತಗೊಳಲ್ಲ. ನನ್ಗೆ ಆ ಹಣನೇ ಬೇಕಿಲ್ಲ. ಎಲ್ರು ಲೈನ್ ಆಗಿ ನಿಲ್ರ. ಏ ಹೇಳದ್ ಕೇಳೈನ್ ಅಲ್ಲಿ ಬನ್ನಿ. ಯಾರವನ ಲೈನ್ ಅಲ್ಲಿ ಬಾರ, ಲೈನ್ ಅಲ್ಲಿ ಬಾ. ನೀನೇನ್ ಬೇರೆ ಊರ? ಹೌದ್ ಸ್ವಾಮಿ, ಹೆಸರು ಬಂಗಾರಪ್ಪ, ಊರು ಗುಂಡ್ಲುಪೇಟೆ. ಎಷ್ಟು? 200. ಸರಿಯಾಗಿದೆ. ಹೌದು, ರೂಲ್ಸ್ ಎಲ್ಲ ನಿಂಗೆ ಗೊತ್ತಾ? ಗೊತ್ತಿದೆ ಸ್ವಾಮಿ. ಎಲ್ಲಿ ಹೇಳೋ? ಮುಂದಿನ ತಿಂಗಳು ಇದೇ ದಿನ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ನಾನ್ ಕೊಟ್ಟ 200 ರೂಪಾಯಿಗೆ 400 ರೂಪಾಯಿ ಕೊಡ್ತೀರ? ರೂಲ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ಯಾಪ. ಎಲ್ಲಾ ಸರಿ, ಆದ್ರೆ ಸರಿಯಾದ ಸಮಯಕ್ಕೆ ಬರ್ಬೇಕು. ಈಗ 9:00, ಮುಂದಿನ ತಿಂಗಳು 9 ಗಂಟೆ ಆಗಿ 1 ನಿಮಿಷ ಲೇಟ್ ಆಗಿ ಬಂದ್ರು ದುಡ್ಡು ಸಿಗಲ್ಲ. ಸರಿ ಸ್ವಾಮಿ, ಬರ್ತೀನಿ. ಬನ್ನಿ 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 ಬನ್ನಿ. ನೀನ್ ಯಾರು? ಊರು ಚಿಕ್ಕಪೇಟೆ. ಊರು ಚಿಕ್ಕಪೇಟೆ. ಚಿಕ್ಕಪೇಟೆ ಹೆಸರು? ಹೆಸರು ಮಾಧಸ್ವಾಮಿ. ಹೆಸರು ಮಾಧಸ್ವಾಮಿ. 500 ರೂಪಾಯಿ. ಎಷ್ಟು? 500 ರೂಪಾಯಿ. 500 ರೂಪಾಯಿ ತಕೊಳ್ಳಿ. ಸರಿ ಬಾ, ನೀನ್ ಹೋಗ್ ಬಾ. ಆಯ್ತು, ಬರ್ತೀನಿ. ಅರೆ ರೇ, ನಮ್ಮೂರು ಸಿದ್ದರಾಯ. ಎಷ್ಟಿಟ್ಟಿದ್ಯಾ? 25 ರೂಪಾಯಿ. ಇಲ್ಲಿ ನೋಡ ಸಿದ್ದರಾಜ, 50 ರೂಪಾಯಿ ಕಮ್ಮಿ ಆಗಿ ನಾನು ಬಿಸ್ನೆಸ್ ಮಾಡಲ್ಲ. ಬೇಕಾದ್ರೆ ಒಂದ್ ಕೆಲಸ ಮಾಡು, ನಿನ್ ಕೈಲಿರೋ ಉಂಗುರನ ನನ್ ಕೊಡು. ಮುಂದಿನ ತಿಂಗಳು ಇದೇ ದಿನ ಇದೇ ಜಾಗದಲ್ಲಿ ಇದೇ ಟೈಮ್ಗೆ ಇದೇ ತರ ಇನ್ನೊಂದ್ ಉಂಗುರ ತಗೊಂಡ್ ಹೋಗ್ಬಿಡು. ಅಯ್ಯ, ಉಂಗುರ ಇದ್ರೆ ಕೊಡು, ಇಲ್ದೇ ಇದ್ರೆ ಹೋಗ್ತಾನೆ ಇರು. ಸರಿ, ಕೊಡ್ತೀನಿ. ಸರಿ ಸರಿ ಸರಿ, ಒಳ್ಳೆ ಉಂಗುರ ತಾನೆ? ಹೌದು, ಚಿನ್ನ ತಾನೆ? ಚಿನ್ನ. ಸರಿ 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 ಅಯ್ಯ, ಬರ್ತೀನಿ. ಸರಿ ಸರಿ, ಹೋಗ್ತಾ ಇರು, ಹೋಗ್ತಾ ಇರು. ಹಾಗೆ ಹೀಗೆ ಅಂತ ಇದುವರೆಗೂ 10,000 ರೂಪಾಯಿ ಸೇರ್ಬಿಡ್ತು. ಮುಂದಿನ ತಿಂಗಳು ಬಂದ್ರೆ ಅಷ್ಟು ಜನನು ದುಡ್ಡುಗಾಗಿ ಬಾಗ್ಲಲ್ಲಿ ಬಂದಿಲ್ತಾರೆ, ಏನ್ ಮಾಡೋದು? ಆ ಹುಡುಗ ಬಾಬುಗೆ ದೆವ್ವ ಹಿಡ್ದಿದೆ, ಒಂದ್ ದೊಡ್ಡ ಮಂತ್ರವಾದಿನ ಕರ್ಕೊಂಬ ಅಂತ ನರಸಪ್ಪ ಅವ್ರು ಹೇಳ್ಬಿಟ್ರು. ಅದಕ್ಕೆ ಏರ್ಪಾಡು ಮಾಡಿ ಅದ್ರಲ್ಲೂ ಒಂದ್ ಕಮಿಷನ್ ಹೊಡೆದು 2 ದಿನದಲ್ಲಿ ಊರ್ ಬಿಟ್ಟು ಓಡ್ಬಿಡ್ಬೇಕು. ಕೊಳ್ಳಿ ಬಾಯಿ ಪಿಶಾಚಿ, ಚೋಟು ಉದ್ದ ಪಿಶಾಚಿ, ಸುಡುಗಾಡಿನಲ್ಲಿ ಅಲಿದಾಡು ಅಡಗದ ಪಿಶಾಚಿ. ಏಯ್ ಮೋಗಿನಿ ಪಿಶಾಚಿ, ಮೋಹ ಪಿಶಾಚಿ, ಮಾಯ ಪಿಶಾಚಿ, ರಕ್ತ ಕಾರಿಸೋ ರಕ್ತ ಪಿಪಾಸಿ, ಚಿತ ಕೆಡಿಸೋ ರಕ್ತಮೂ ದೇವಿ, ಹುಡುಕದ ಶಬ್ದ ಕೇಳಿ ಓಡಿಬಿಡು, ಸಣ್ಣ ಹುಡುಗನ್ನ ಬಿಟ್ಟು ಬಿಡು. ಹ್ಮ್
ನೀನ್ ಯಾರಂತ ಗೊತ್ತಾಯ್ತು? ರಕ್ತ ಪಿಪಾಸಿ. ಏಯ್, ನಿನ್ನ ಚಾಳಿ ನನ್ನ ಹತ್ರ ತೋರಿಸ್ಬೇಡ. ಈ ಸಣ್ಣ ಹುಡುಗನ ಮೈಯೊಳಗೆ ನುಗ್ಗಿ ರಕ್ತ ಕರಿಸ್ತೀಯ. ಈಗಲೇ ಹೊರಗೆ ಹೋಗು, ಇಲ್ದ್ರೆ ತಾಯತ ಕಟ್ಬಿಡ್ತೀನಿ. ತಾಯತ ಕಟ್ಬಿಟ್ರೆ ಮತ್ತೆ ಅಗ್ನಿಯಿಂದ ಉರಿದ ಬೂದಿ ಆಗ್ಬಿಡ್ತೀಯ. ಹೇಯ್, ಹೋಗು, ಹೊರಗೆ ಹೋಗು. ಹೇಯ್, ಏನು ಕೆಕ್ಕೆಲಿಸ್ ನೋಡ್ತಿ? ಇದಕ್ಕೆಲ್ಲ ಹೆದರಲ್ಲ ನಾನು. ನನ್ನ ಹತ್ರ ಆಟ ತೋರಿಸ್ತೀಯ? ಈಗ ನೋಡು. ಅಯ್ಯೋ, ನನ್ ಮಗ ಮತ್ತೆ ರಕ್ತ ಕಟ್ತಾ ಇದ್ದಾನಲ್ಲ. ಅಯ್ಯೋ ಬಾಬು, ಬಾಬು, ಬಾಬು. ಅಯ್ಯೋ, ಇದು ಯಾರಿಗೂ ಬಗ್ಗೆ ದಕ್ಷ ಪಿಪಸಿ, ನಾನು ನಿಂದ ಆಗಲ್ಲ. ಅಯ್ಯೋ, ಅದನ್ನ ಬಿಟ್ಟು ಹೋಗ್ಬೇಡ. ಏಯ್ ಬಾಬು, ಏಯ್ ಹೇಳು, ಕೇಳು ಬೇಡ ಬಾಬು, ನನ್ ಮಾತು ಕೇಳು ಬೇಡ, ಬೇಡ. ಹಗ್ಗ ತಗೊಂಬನಿ, ಹಗ್ಗ ತಗೊಂಬನಿ. ಬೇಗ ತಗೊಳ್ಳಿ, ಕಟ್ಟು, ಕಟ್ಟು ಅವನ್ನ ಬೇಗ. ಹಾಗೆ ಸರಿ, ಕಟ್ಟು, ಬೇಗ ಕಟ್ಟು, ಕಟ್ಟು, ಓಡಿ, ಎಲ್ಲ ಓಡ್ರಿ, ಬೇಗ ಓಡೋಗಿ. ಬಾಬು ಮತ್ತೆ ದೆವ್ವ ಹಿಡ್ಕೊಂಡಿದೆ. ಮಕ್ಕಳನ್ನ ಕರ್ಕೊಂಡು ಹೋಗು, 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 ಒಳಗ್ ಹೋಗು. ನನ್ ರಾಜ, ನಿನ್ನ ಈ ಸ್ಥಿತಿನಲ್ಲಿ ನೋಡಕ್ಕ ನಾನು ನಿನ್ನ ಹೆತ್ತೆ. ಬಾಬು, ನನ್ ಚಿನ್ನ ಬಾಬು, ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ. ಯಾಕಪ್ಪ ನಿಂಗೆ ಹಿಂಗೆಲ್ಲ ಆಗ್ತಿದೆ ಗೊತ್ತಿಲ್ಲಮ್ಮ. ಅಮ್ಮ, ಮೈಕೈ ಎಲ್ಲ ತುಂಬಾ ನೋಯಿತ್ತಮ್ಮ, ಹಸಿವಾಗ್ತಿದೆ, ಏನಾದ್ರೂ ಕೊಡಮ್ಮ. ಕೊಡ್ತೀನಿ, ಕೊಡ್ತೀನಪ್ಪ, ಸ್ವಲ್ಪ ತಡ್ಕೊ. ಅಯ್ಯೋ ನನ್ ರಾಜ, ತುಂಬಾ ಹಸಿವಾಗ್ತಾ ಇದೆಯಾ? ಕೂತ್ಕೋ, ನೋವ್ತಾ ಇದೀನಪ್ಪ, ಸ್ವಲ್ಪ ಇರು, ಏನಾದ್ರೂ ತರ್ತೀನಿ. ಈಗ ತರ್ತೀನಿ. ಅಮ್ಮ ಬೇಗ ಊಟ ಕೊಡಮ್ಮ, ತುಂಬಾ ಹಸಿವಾಗ್ತಿದೆ. ಹೌದಮ್ಮ, ತಿನ್ನಪ್ಪ. ನೀರು ಕುಡಿಪ್ಪ. ಸಾಕ, ನಿಧಾನವಾಗ್ತೀನಪ್ಪ. ಸಾಕಮ್ಮ, ಇನ್ನೊಂದು ತುತ್ತುಪ್ಪ. ಅಮ್ಮ ಬೇಡ ಅಮ್ಮ, ಇನ್ನು ಒಂದೇ ಒಂದು ತುತ್ತು ತಗೋ. ಅಮ್ಮ ನಿದ್ದೆ ಬರ್ತಿದೆ, ನಿನ್ ಕಾಲಲ್ಲಿ ಮಲ್ಕೋತೀನಮ್ಮ. ಮಲ್ಕೋಪ್ಪ, ಮಲ್ಕೋ ಕಂದ, ಮಲ್ಕೋ. Thank you.
कमला कमला ये ना तो कमला ये ना तो बिड़ो बिड़ो उड़ गया बिड़ो अपना उड़ गया बन रहा बाबू बिड़ो बाबू कहीं डिग रहा बाबू न मार के लो बिड़ो ले अपना बाबू बाबू हमने बिड़ो ಏನು ವಿಷಯ ಗೊತ್ತಾ? ಏನು? ನಮ್ಮ ರೈಸ್ ಮಿಲ್ ಓನರ್ ನರಸಪ್ಪನ್ ಮಗ ಬಾಬುವಿಗೆ ದೆವ್ವ ಹಿಡಿದು ರಕ್ತವಾಂತಿ ಮಾಡದಂತೆ. ದೆವ್ವನ ಓಡ್ಸಕ್ಕೆ ನಿನ್ನೆ ರಾತ್ರಿ ಮಂತ್ರವಾದಿನ ಕರ್ಕೊಂಬಂದಿದ್ದಾರೆ. ಮಂತ್ರವಾದಿನ ಹೊಡೆದಾಕಿ ರಕ್ತವಾಂತಿ ಮಾಡಿ ರಾತ್ರೋ ರಾತ್ರಿನೇ ಮನೆ ಬಿಟ್ಟು ಓಡ್ ಹೋಗ್ಬಿಟ್ನಂತೆ. ಅವನ್ ತಾತ ಬೇಟರಾಯ ಮೇ ಮೇಲ್ ಬಂದು ಆಡ್ತಾ ಆಡ್ತಾ ಎಷ್ಟೋ ಆಡುಗಳನ್ನ ರಕ್ತ ಕುಡ್ದಿದ್ದ. ತಾತ ಕುಡ್ದಿದ್ ರಕ್ತ ಅಲ್ಲ, ಮೊಮ್ಮಗ ಈಗ ಕಕ್ತಾ ಇದ್ದಾನೆ. ತಲೆ ಸರಿ ಇಲ್ಲದ ಹುಡುಗ ಈಗ ಸ್ವಲ್ಪ ದಿನದಿಂದ ಇಲ್ಲೇ ಅಳಿತಾ ಇದ್ದಾನೆ. ಯಾರೆತ್ತ ಮಗನೋ ಗೊತ್ತಿಲ್ಲ ಪಾಪ. ಈ ವಯಸ್ಸಿನಲ್ಲಿ ಹುಚ್ಚಿಡಿದು ಅಲಿಯೋದು ನೋಡಿದ್ರೆ ತುಂಬಾ ತುಂಬಾ ಸಂಕಟವಾಗಿದೆ. ಗಿದ್ದಪ್ಪ ಏನಯ್ಯ, ಸ್ವಲ್ಪ ದಿನಗಳ ಮುಂಚೆ ಹೋಗಿದ್ದೆ ಅಲ್ಲಿ. ಹುಡುಗನ್ನ ನಾಲ್ಕೈದು ಜನ ಹಿಡಿದು ಹೊಡೆದು ಓಡಿಸ್ಕೊಂಡು ಹೋದ್ರು. ಪಾಪ ಕುಂಡ್ಕೊಂಡೆ ಓಡ್ದ, ಹಸಿವು ತಡಿಯಕ್ಕಾಗದೆ ಯಾವ್ದೋ ಅಂಗಡಿಲಿ ಕತ್ತಿದ್ದಂತೆ. ಹೌದಾ? ಹಾಗಿದ್ರೆ ಇವನು ಬೆಳ್ಳೂರ್ ಹತ್ರದವನ ಆಗಿರ್ಬಹುದು. ಅದ್ ನಂಗೆ ಗೊತ್ತಿಲ್ಲಪ್ಪ. ಆದ್ರೆ ಇವನ್ ಬಗ್ಗೆ ಇಬ್ರು ಮಾತಾಡ್ಕೊತಾ ಇದ್ರು. ಇವನ್ ಹೆಸರು ಬಾಬು ಅಂತೆ, ಒಳ್ಳೆ ಅನುಕೂಲಸ್ಥರ ಮನೆ ಹುಡುಗನಂತೆ. ಚಿಕ್ಕ ವಯಸ್ಸಿನಲ್ಲೇ ಆಗಾಗ್ಗೆ ರಕ್ತವಾಂತಿ ಮಾಡ್ತಿದ್ದಂತೆ. ಏನು ರಕ್ತವಾಂತಿ ಮಾಡ್ತಿದ್ದನ? ಹೌದಪ್ಪ, ಎಷ್ಟೋ ಡಾಕ್ಟರ್ ನೋಡಿದ್ರು ಗುಣ ಆಗ್ಲಿಲ್ಲಂತೆ. ಅದ್ ಕಾರಣ ಇದು ಅವನ್ ವಂಶಕ್ಕಿರೋ ಶಾಪವಂತೆ. ಶಾಪನ? ಅದೇಪ ಕರ್ಮ, ಇವನ್ ತಾತ ಮಾಡಿದ ಕರ್ಮ ಇವನಿಗೆ ಬಂದು ಹುಚ್ಚಿಡಿದು ಹೀಗೆ ಅಲ್ದಾಡಿಸ್ತಿದೆಯಂತೆ. ಶಾಪ ಬದಲುವುದೇ ಕಾಲ ಬೆಳೆ
ಬೆದಿದೇಶೋಗ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಬೆಳೆದವನು ಮಣ್ಣಲ್ಲಿ ಬಿದ್ದಿಹನು ಹಿಡಿಯನ್ನ ಇಲ್ಲದೆ ಹಸಿವಿಂದ ನರಳಿಹನು ಮಹಲಲ್ಲಿ ಬೆಳೆದವನು ಮಣ್ಣಲ್ಲಿ ಬಿದ್ದಿಹನು ಹಿಡಿಯನ್ನ ಇಲ್ಲದೆ ಹಸಿವಿಂದ ನರಳಿಹನು ಮರದ ಮರದಂತೆ ನಿಲ್ಲುವನೋ ಮರೆಯಾಗಿ ಹೋಗುವನೋ ಯಾರಿವಗೆ ಸಾಂತ್ವನವ ನೀಡುವರು ಯಾರಿವಗೆ ಸಾಂತ್ವನವ ನೀಡುವರು ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಸಂಪತ್ತಲ್ಲಿ ಬೆಳೆದವನು ಸಂಕಟದಲ್ಲಿ ಬಿದ್ದಿಹನು ಕಸದಲ್ಲಿ ಬದುಕಿಹನು ದಿಕ್ಕಿಲ್ಲದೆ ಅಲದಿಹನು ಸಂಪತ್ತಲ್ಲಿ ಬೆಳೆದವನು ಸಂಕಟದಲ್ಲಿ ಬಿದ್ದಿಹನು ಕಸದಲ್ಲಿ ಬದುಕಿಹನು ದಿಕ್ಕಿಲ್ಲದೆ ಅಲದಿಹನು ಧಾರ್ಮಿಕನಾಗುವನೋ ಹಾಳಾಗಿ ಹೋಗುವನೋ ಧಾರ್ಮಿಕನಾಗುವನೋ ಹಾಳಾಗಿ ಹೋಗುವನೋ ಯಾರಿವಗೆ ಸಾಂತ್ವನವ ನೀಡುವರು ಯಾರಿವಗೆ ಸಾಂತ್ವನವ ನೀಡುವರು ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಇರಲು ಗೂಡು ಇಲ್ಲ ಮಲಗ ಸಮಯವಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಅಕ್ಕರೆ ದೊರಕಲಿಲ್ಲ ಪ್ರೀತಿ ಸಿಕ್ಕಲಿಲ್ಲ ಏನಿವನ ರೂಪ ಯಾರ್ ತಂದ ಶಾಪ ಬದಲುವುದೇ ಕಾಲ ಬೆಳೆದಿದೆ ಶೋಕ ಅದ್ಭುತ ಮಾಡ್ತಾನೆ ಸೂ ಅದ್ಭುತ ಮಾಡ್ತಾನೆ ಅದ್ಭುತ ಮಾಡ್ತಾನೆ ಸೂ ಹಿಂದೆ ಮಾಡ್ತಾನೆ ನೋವಿನಿಂದ ಏಸು ಮುಕ್ತಿ ಮಾಡ್ತಾನೆ ಸೈತಾನನಿಂದ ಏಸು ಮುಕ್ತಿ ಮಾಡ್ತಾನೆ ನೋವಿನಿಂದ ಏಸು ಮುಕ್ತಿ ಮಾಡ್ತಾನೆ
ಸೈತಾನನಿಂದ ಯೇಸು ಮುಕ್ತಿ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಅದ್ಭುತ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಹಿಂದೆ ಮಾಡ್ತಾನೆ. ಕಣ್ಣೀರ್ ಬಿಡೋ ಮಗನೇ ಕಣ್ಣೀರ್ ಬಿಡ್ಬೇಡ, ಕಣ್ಣೀರ್ ಬಿಡೋ ಮಗನೇ ಕಣ್ಣೀರ್ ಬಿಡ್ಬೇಡ, ಅಳುತ್ತಿರೋ ಮಗನೇ ಅಳಬೇಡ, ಅಳುತ್ತಿರೋ ಮಗನೇ ಅಳಬೇಡ, ಅದ್ಭುತ ಮಾಡ್ತಾನೆ ಯೇಸು, ಅದ್ಭುತ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಹಿಂದೆ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಅದ್ಭುತ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಯೇಸು, ಹಿಂದೆ ಮಾಡ್ತಾನೆ. ಏನು ಅಂದ್ರೆ, ಏನು ಅಂದ್ರೆ, ಯಾರೋ ಈ ಸಮಯದಲ್ಲಿ ಬಾಗ್ಲು ತಟ್ತಾ ಇದ್ದಾರೆ ನೋಡ್ರಿ, ಹೋಗ್ ನೋಡ್ರಿ. ಏನೋ ಕನಸ್ ಕಂಡಿರ್ಬೇಕು, ಹೋಗ್ ಮಲ್ಕೋ. ಇಲ್ಲ ರೀ, ಬಾಗ್ಲು ಯಾರೋ ತಟ್ತಾ ಇದ್ದಾರೆ, ಬೇಗ ಹೋಗ್ ನೋಡ್ರಿ, ಹೋಗ್ರಿ. ಇರು. ನೋಡಿದ್ರ ಯಾರೋ ಬಾಗ್ಲು ತಟ್ತಾ ಇದ್ದಾರೆ, ನಾನು ಹೇಳಿಲ್ವಾ, ಬೇಗ ಹೋಗಿ ನೋಡ್ರಿ. ಯಾರಿರ್ಬೋದು? ಹೋಗಿ ಬೇಗ ಹೋಗಿ ನೋಡಿ. ಯಾರು ನೀನು? ಯಾರು ನೀನು? ನಿನಗೇನ್ ಬೇಕು? ನನ್ ಮಾತು ಕೇಳಿ, ಒಳಗಡೆ ನೋಡೋಣ. ಒಳಗೆ ಹೋಗೋಣ. ಯಾರು ನೀನು? ಏನ್ ಬೇಕು? ಏನ್ ಹೇಳು ಬಿಡೆ, ಯಾರು ನೋಡೋಣ. ಅಪ್ಪ, ಅಮ್ಮ, ನಿಮ್ ಮಗ ಬಾಬು ಬಂದಿದ್ದೀನಮ್ಮ. ಏನು? ಹೌದು ರೀ, ನಮ್ಮ ಮಗ ಬಾಬುನೇ. ಬಾಬುನೇ ಮಾತಾಡ್ಬೇಡ. ನಮ್ ಮಗ ಕಣ್ರಿ, ಅವನು ಹುಚ್ಚ, ಏನಾದ್ರು ಮಾಡ್ಬಿಡ್ತಾನೆ. ಹಾಗೆಲ್ಲ ಹೇಳ್ಬೇಡ್ರಿ, ಅವ್ನು 7 ವರ್ಷ ಬಿಟ್ಟು ನಮ್ಮನ್ನೆಲ್ಲ ಹುಡ್ಕೊಂಡು ಬಂದಿದ್ದಾನೆ. ಅವನ್ನ ಅಪ್ಪ ಹಿಡ್ಕೊಂಡು ನನ್ನ ಪ್ರೀತಿನೆಲ್ಲ ಸುರಿಸ್ಬೇಕು. ನಾನ್ ಪಡೋ ದುಃಖ ನಿಮಗ್ ಗೊತ್ತಾಗ್ತಿಲ್ವಾ? ಅವನ್ನ ಹೆತ್ತ ಕರಳು ಸಂಕಟ ಪಡೋದು ನಿಮ್ಗೆ ಅರ್ಥ ಆಗ್ತಿಲ್ವಾ?
ಮಗ ಹುಚ್ಚಿಡಿದು ಅಲ್ಲಿ ಇಲ್ಲಿ ಲಂಗೋಡಿ ಇಲ್ಲಿ ಅಲಿತಿದ್ದಾನೆಂದಾಗ ನಂಗೆ ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾ? ಈ ಹುಡುಗ ಯಾವ್ದೋ ಜಾಗದಲ್ಲಿ ಲಾರಿ ಕೆಳಗ್ ಬಿದ್ದು ಸತ್ತು ಹೋಗಿರ್ತಾನೆ ಅನ್ಕೊಂಡಿದ್ದೆ. ನನ್ ಕಣ್ಣು ಮುಂದೆ ನಿಲ್ಬೇಡ, ಹೋಗೋ. ನನ್ನ ಅವಮಾನ ಮಾಡಿ ಸಾಕಾಗ್ಲಿಲ್ವಾ? ಹೋಗೋ, ಈಗ ಬಂದಿದ್ದಾನೆ. ಏನ್ ನೋಡ್ತೀಯೋ, ನೀನಾಗ ಹೋಗ್ತೀಯೋ ಇಲ್ಲ ಹೊಡೆದು ಆಚೆ ದುಡ್ಲೋ? ಹೋಗೋ. ದಯವಿಟ್ಟು ನಮ್ ಮಗನ್ ಮುಖ ನೋಡ್ರಿ, ಅವನ್ ಕಣ್ಣಲ್ಲಿರೋ ಬೆಳಕನ್ನ ನೋಡ್ರಿ, ಸ್ವಲ್ಪ ಸರಿಯಾಗಿ ನೋಡ್ರಿ. ಖಂಡಿತ ಅವನ್ ಜೀವನದಲ್ಲಿ ಏನೋ ಒಳ್ಳೇದೇ ನಡೆದಿದೆ, ಅದಕ್ಕೆ ನಮ್ಮನ್ ಹುಡ್ಕೊಂಡು ಬಂದಿದ್ದಾನೆ. ಸ್ವಲ್ಪ ನೋಡ್ರಿ ಅವನ್ ಮುಖ ನೋಡ್ರಿ, ಎಷ್ಟು ಶಾಂತತೆ ಇದೆ. ಬಾಬು ಬಾಬು ಬಾಬು, ಒಳಗ್ ಬಾ ಬಾಬು ಬಾ. ಬಾಣು ಏನು ಅಂದ್ರೆ ಪಾರಿವಾಳಕ್ಕೆ ಕಾಳು ಮುಗ್ದೋಯ್ತು, ಸ್ವಲ್ಪ ತಗೊಂಬಾ. ಈಗ ತತ್ತೀನಿ. ಯಾರು ಅಂದ್ರೆ ಅವನು? ಗೊತ್ತಿಲ್ವಲ್ಲ. ಏನು ಅಂದ್ರೆ? ಏನ್ ಬನು? ನಿನ್ನೆ ನಾವು ಯೇಸು ಕ್ರಿಸ್ತನ ಜಪಿಸಿ ಹಾಡ್ತಿರೋವಾಗ ಹುಚ್ಚನ್ ತರ ಒಬ್ಬ ಹುಡುಗ ಬಂದಿದ್ನಲ್ಲ, ಆ ಹುಡುಗನ ಹಾಗೆ ಈ ಹುಡುಗನೂ ಇದಾನಲ್ಲ. ಹೌದು ಅಯ್ಯ, ಹುಚ್ಚನಾಗಿ ನಿನ್ನೆ ನಿಮ್ ಮನೆಗ್ ಬಂದ ಆ ಹುಡುಗನೇ ನಾನು. ಏನು, ಆ ಹುಡುಗನೇ ನೀನ? ಹೌದಮ್ಮ. ಒಂದೇ ದಿನದೊಳಗೆ ಇಷ್ಟೊಂದು ಬದಲಾವಣೆನ, ಮುಖದಲ್ಲಿ ಇಷ್ಟೊಂದು ಶಾಂತಿನ. ಹೌದಲ್ಲ, ಆಶ್ಚರ್ಯವಾಗಿದೆ. ತಮ್ಮ ಏನಾಯ್ತು ನಿಂಗೆ? ಏಳು ವರ್ಷದಿಂದ ಹುಚ್ಚನಾಗಿ ಅಲಿತಿದ್ದೆ. ಇಷ್ಟು ವರ್ಷಾನು ನಾನು ಎಲ್ಲಿ ಹೋದೆ, ಏನ್ ಮಾಡಿದೆ ಅಂತ ನನಗೇ ಗೊತ್ತಿಲ್ಲ. ಆದರೆ ನಿನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ನೀವಿಬ್ರು ಯೇಸು ಕ್ರಿಸ್ತನ ಬಗ್ಗೆ ಹಾಡಿದ್ದು ಇದೆರಡು ಮಾತ್ರ ನನ್ನ ನೆನಪಲ್ಲಿದೆ. ಅದರಿಂದನೇ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಓಡ್ ಬಂದೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಅಯ್ಯ, ಹೇಳಿ ಮಾ. ಯಾಕಿಬ್ರು ಕಣ್ಣಲ್ಲೂ ನೀರು? ತಮ್ಮ, ಕಳವಳದಿಂದ ಕಣ್ಣಲ್ಲಿ ನೀರು ಬಂದಿದ್ದಲ್ಲ. ಕರ್ತನಾದ ಯೇಸು ಕ್ರಿಸ್ತ ನಿನಗೆ ಮಾಡಿದ ಅದ್ಭುತವನ್ನು ನೋಡಿ ಆನಂದ ಬಾಷ್ಪ ಉಂಟಾಯಿತು. ಹೌದಪ್ಪ, ಹೌದು. ಯೇಸು ಕ್ರಿಸ್ತ ಮನುಷ್ಯನಲ್ಲ, ಆತ ದೇವಕುಮಾರ, ಆತನೇ ದೇವರು. ಆ ಯೇಸು ಕ್ರಿಸ್ತ ನಿನಗೆ ದರ್ಶನ ನೀಡಿದ್ದಾನೆ ಅಂದ್ರೆ, ಹುಚ್ಚಿನಿಂದ ಮುಕ್ತಿಗೊಳಿಸಿದ್ದಾನೆ ಅಂದ್ರೆ, ಅದು ನಿನಗೆ ಎಂತಹ ಭಾಗ್ಯ. ನಿನ್ನನ್ನು ನೋಡ್ತಾ ನೋಡ್ತಾ ಎಷ್ಟು ಆನಂದವಾಗ್ತಾ ಇದೆ ಗೊತ್ತಾ? ತಮ್ಮ, ಈ ಜಗತ್ತಿನಲ್ಲಿ ಯೇಸು ಕ್ರಿಸ್ತ
ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ. ಹುಟ್ಟು ಕುರುಡನ್ನ ಗುಣಪಡಿಸಿದ್ದಾನೆ, ಕುಷ್ಠರೋಗಿನ ಗುಣಪಡಿಸಿದ್ದಾನೆ, ಸತ್ತೋಗಿದ್ದ ಯುವಕನನ್ನ ಜೀವದಿಂದ ಎಬ್ಬಿಸಿದ್ದಾನೆ. ಹೀಗೆ ಎಷ್ಟೋ ಅದ್ಭುತಗಳು. ಹೌದಪ್ಪ, ದೆವ್ವ ಹಿಡಿದ ಒಬ್ಬ ಮನುಷ್ಯನಿಗೂ ಬಿಡುಗಡೆ ಕೊಟ್ಟಿದ್ದಾನೆ. ಸತ್ಯವೇದದಲ್ಲಿ ಮಾರ್ಕ್ನೆಂಬ ಭಕ್ತನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನ ಬಗ್ಗೆ ಹೇಳಿದೆ. ಆ ಮನುಷ್ಯನ ಎಷ್ಟೋ ಸಾರಿ ಸರಪಳಿಗಳಿಂದ ಕಟ್ಟಿಹಾಕಿದಾಗ ಅದನ್ನು ಅವನು ಕಡಿದು ಹಾಕ್ತಿದ್ನಂತೆ. ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿ ಇರ್ತಿದ್ದ ಅವನನ್ನ ಯೇಸು ಕ್ರಿಸ್ತ ಒಮ್ಮೆ ಸಂಧಿಸಿ, ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಅಂತ ಹೇಳಿದ ಕೂಡಲೇ ಅವನು ಆ ದೆವ್ವದ ಕಾಟದಿಂದ ಬಿಡುಗಡೆ ಹೊಂದಿದನು. ಬಟ್ಟೆ ಹಾಕೊಂಡು ಹೊಸ ಮನುಷ್ಯನಾಗಿ ಬದಲಾಗಿದ್ದಾನೆ. ದೆವ್ವ ಹಿಡ್ದ ಆ ಮನುಷ್ಯನಿಗೆ ಅದ್ಭುತ ಮಾಡಿದ ಯೇಸು ಕ್ರಿಸ್ತ ಇಂದು ನಿನಗೂ ಅದ್ಭುತ ಮಾಡಿದಾನಪ್ಪ. ಹೌದಪ್ಪ, ನಿನ್ನನ್ನು ನೋಡಿದ ಮೇಲೆ ಯೇಸು ಕ್ರಿಸ್ತ ಅದೇ ರೀತಿಯ ಅದ್ಭುತ ಮಾಡಿದ್ದಾರೆ ಅಂತ ಅರಿತುಕೊಳ್ಬಹುದು. ಯೇಸು ಕ್ರಿಸ್ತನು ಇಂದಿಗೂ ಎಂದೆಂದಿಗೂ ಜೀವಿಸುತ್ತಿದ್ದಾನೆಂದು ಬಲವಾಗಿ ನಂಬಬಹುದು. ಅಯ್ಯ ಅಮ್ಮ, ಶೈತಾನನ ಹಿಡಿತದಿಂದ ನನ್ನನ್ನು ಬಿಡುಗಡೆ ಮಾಡಿದ ದೇವ ಯೇಸು ಕ್ರಿಸ್ತನಿಗೆ ನಾನೇನ್ ಮಾಡಬೇಕಮ್ಮ? ಆತನು ಹೇಳಿದ ದಾರಿಯಲ್ಲಿ ನೀನು ನಡೀಬೇಕು. ನಿನ್ನಂತೆಯೇ ಇತರರನ್ನು ಪ್ರೀತಿಸಬೇಕು. ನಿನ್ನ ಜೀವಿತವನ್ನು ಆತನಿಗೆ ಅರ್ಪಿಸಬೇಕು. ಆತನಿಗಾಗಿಯೇ ಬಾಳಬೇಕು. ಯಾಕೆ ಅಂದ್ರೆ ನಿನಗಾಗಿ ಆತನು ಜೀವ ಕೊಟ್ಟನಲ್ಲವೇ. ನನಗಾಗಿ ಸತ್ತು ಹೋದನೆ, ಯಾತಕ್ಕಾಗಿ? ನಿನ್ನ ಪಾಪಗಳಿಗಾಗಿ, ನಿನ್ನ ಶಾಪಗಳಿಗಾಗಿ. ಅರ್ಥ ಆಗ್ತಿಲ್ಲಮ್ಮ. ನೋಡು, ನಾವೆಲ್ಲರೂ ಕಡು ಪಾಪಿಗಳೇ. ನಮ್ಮ ಪಾಪಗಳು ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಯೇಸು ಕ್ರಿಸ್ತನು ಒಬ್ಬ ಕನ್ಯೆಯ ಗರ್ಭದಲ್ಲಿ ಮನುಷ್ಯನಾಗಿ ಜನಿಸಿ ಶಿಲುಬೆಯನ್ನು ಹೊತ್ತು ರಕ್ತವನ್ನು ಸುರಿಸಿದ್ದಾನೆ. ಆದ ಕಾರಣ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು ನಮ್ಮ ಸಕಲ ಪಾಪ ನಿವಾರಿಸಿ ನಮ್ಮನ್ನು ಶುದ್ಧ ಮಾಡುತ್ತದೆ. ಜೀವಮಾನದುದ್ದಕ್ಕೂ ಶಾಂತಿಯನ್ನು ಅನುಗ್ರಹಿಸುವನು. ಅದಕ್ಕಾಗಿಯೇ ನಿನ್ನ ಪಾಪಗಳನ್ನು, ನಿನ್ನ ಶಾಪಗಳನ್ನು ಆತನು ಶಿಲುಬೆಯಲ್ಲಿ ಹೊತ್ತು ಸತ್ತನು. ನೋಡು, ಯೇಸುಕ್ರಿಸ್ತನಿಂದ ಮಾತ್ರವೇ ಮನುಷ್ಯನನ್ನು ಪಾಪದಿಂದಲೂ ಶಾಪದಿಂದಲೂ ಅಂದರೆ ಕರ್ಮಗಳಿಂದಲೂ ಮುಕ್ತಿ ಕೊಡಲು ಸಾಧ್ಯ. ಬಾನು. ಏನುಂದ್ರೆ? ಬೈಬಲ್ ತಗೊಂಡ್ ಬಾ. ಸರಿಂದ್ರೆ ತಂದ್ಕೊಡ್ತೀನಿ. ತಗೊಳ್ಳಿಂದ್ರೆ. ಇಲ್ಲಿ ನೋಡಪ್ಪ, ಯೇಸುಕ್ರಿಸ್ತನ ದೈವಿಕವಾದ ಮಾತುಗಳು ತುಂಬಿದ ಈ ಬೈಬಲ್ನಲ್ಲಿ ಮನುಷ್ಯನಿಗೆ ಅಗತ್ಯವಾದ ಎಲ್ಲ ಒಳ್ಳೆ ವಿಷಯಗಳು ಇವೆ. ಓದಿ ನೋಡು, ನಿನ್ನ ಮನಸ್ಸು ಪರಿಪಕ್ವವಾಗುತ್ತೆ, ನಿನ್ನ ಬಾಳು ಬಂಗಾರವಾಗುತ್ತೆ. ತಗೋಪ್ಪ. ಯೇಸುವೇ. ಇಲ್ಲಿ ನೋಡಪ್ಪ. ಹೇಳಿ ಅಯ್ಯಾ. ಮೊದಲು ನೀನು ದೀಕ್ಷಾ ಸ್ನಾನ ತಗೋಬೇಕು. ಹೌದಪ್ಪ. ದೀಕ್ಷಾ ಸ್ನಾನವೇ? ದೀಕ್ಷಾ ಸ್ನಾನವೆಂದರೇನು? ದೀಕ್ಷಾ ಸ್ನಾನವೆಂದ್ರೆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ದೇಹ ಶುದ್ಧವಾಗುವುದು, ಪಾಪದಲ್ಲಿ ಸ್ನಾನ ಮಾಡಿದ್ರೆ ಮನಸ್ಸು ಕೊಳೆಯಾಗುವುದು. ಅದಕ್ಕಾಗಿಯೇ ಪಾಪದಿಂದ ಬಿಡುಗಡೆ ಹೊಂದಿ ನೀತಿಗೆ ದಾಸರಾಗಬೇಕೆಂದು ಸತ್ಯವೇದ ಹೇಳುತ್ತದೆ. ಅಂದರೆ ಸ್ನಾನ ಮಾಡಿದಾಗ ದೇಹ ಶುದ್ಧವಾಗುವ ಹಾಗೆ ಮನಸ್ಸಿನಲ್ಲಿರುವ ಕಲ್ಮಿಷಗಳೆಲ್ಲ ತೊಳೆದು ಹೋಯಿತು ಎನ್ನುವ ಗುರುತಿಗೆ ನೀರಿನಲ್ಲಿ ಮುಳುಗಿ ಏಳುವುದಕ್ಕೆ ದೀಕ್ಷಾ ಸ್ನಾನವೆಂದು ಹೆಸರು. ಏನು ಅಂದ್ರೆ? ಏನು ಅಂದ್ರೆ? ಏನು ಅಂದ್ರೆ? ಏನು ಅಂದ್ರೆ? 7 ವರ್ಷ ನಮ್ಮನ್ನ ಬಿಟ್ಟು ಆಗ್ಲಿಂದ ನಮ್ಮ ಮಗ ಮನೆ ಬಂದ್ ಸೇರ್ದಂತ ನಾನ್ ತುಂಬಾ ಸಂತೋಷ ಪಟ್ಟೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ನಮ್ಮ ಮಗ ಕಾಣೆ ಆಗಿದ್ದಾನೆ. ಮನೆ ಪೂರ್ತಿ ಹುಡುಕ್ ನೋಡಿದ್ರು ಅವ್ನು ಕಾಣಿಸ್ಲಿಲ್ಲ. ನಮ್ಮ ಮಕ್ಕಳೆಲ್ಲ ಅಣ್ಣನ್ ನೋಡ್ಬೇಕು, ತಮ್ಮನ್ ನೋಡ್ಬೇಕು ಅಂತ ಪರದಾಡ್ತಿದ್ದಾರೆ. ನಿಮ್ ಹತ್ರ ಹೇಳಿದ್ರೆ ನೀವು ಸುಮ್ನೆನೆ ಇದ್ಬಿಟ್ರಿ. ಹೀಗೆಲ್ಲಾ ಕಡೆ ಹುಡುಕ್ ನೋಡಿದ್ರು ನಮ್ ಮಗ ಕಾಣಿಸ್ತಾ ಇಲ್ಲ ರೀ. ಒಂದು ಜಾಗನು ಬಿಡದೆ ಹುಡುಕ್ತೀರಿ, ಕೆರೆ ಬಾವಿ ಎಲ್ಲಾ ಕಡೆ ಹುಡುಕ್ದೆ ಆದ್ರೂ ನಮ್ ಮಗ ಕಾಣಿಸ್ತಾ ಇಲ್ಲ. ದಯವಿಟ್ಟು ನಮ್ ಮಗನ ಹುಡುಕ್ಕೊಡ್ರಿ. ನಿಮ್ ತಮ್ಮಯ್ಯ ಅಂತೀನಿ, ಕೈ ಮುಗಿತೀನಿ, ಅವನ ಹುಡುಕ್ಕೊಡ್ರಿ. ಅಪ್ಪ, ಅಣ್ಣ ಈಗಾದ್ರೂ ನಮ್ ಜೊತೆಗೆ ಇರ್ಲಿ ಅಪ್ಪ. ಹೌದಪ್ಪ, ಅಣ್ಣನ್ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಅಪ್ಪ, ತಮ್ಮನ್ ಹುಡುಕ್ಲಿಕ್ಕೆ ಏನಾದ್ರೂ ದಾರು ಹುಡುಕಿ ಅಪ್ಪ. ಅಪ್ಪ, ಅಣ್ಣನ ಇವಾಗ್ಲೇ ನೋಡ್ಬೇಕಪ್ಪ. ಹೌದಪ್ಪ.
ಆ ಹುಚ್ಚು ಹುಡುಗನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಕಡ್ದಾಕ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ, ಅವನ್ನ ನೋಡ್ದೆ ನನ್ ಮನಸ್ಸೆಲ್ಲ ತುಡಿತಾ ಇದೆ. ನನ್ನ ಉಸಿರೇ ಹೋದಾಗಿದೆ ರೀ. ಹೇಗಾದ್ರೂ ಅವನ್ನ ಕಂಡಿಡಿಯಕ್ಕೆ ಏರ್ಪಾಡು ಮಾಡಿ. ಅವನ್ನ ಹುಡುಕ್ಬೇಕಾ? ನಿನ್ನೆ ಆ ಹುಚ್ಚು ಹುಡುಗನ ಒದ್ದು ಓಡಿಸ್ಬೇಕಂತಿದ್ದೆ. ನೀನೆ ಅವನಿಗೇನೋ ಒಳ್ಳೇದ್ ನಡೆದಿದೆ ಹಾಗೀಗೆ ಅಂತ ಹೇಳ್ದೆ. ಈಗ ನೋಡು ಮತ್ತೆ ಓಡ್ಬಿಟ್ಟ. ಒಳ್ಳೇದಾಯ್ತು ನಾವು ಪಾರಾದ್ವಿ, ಇಲ್ಲ ನಾವೆಲ್ಲ ಮಲ್ಕೊಂಡಿದ್ ಸಮಯ ನೋಡಿ ಎಲ್ರು ಕೊಂದಾಕ್ಬಿಡ್ತಿದ್ದ. ಏಯ್, ಇನ್ ಮುಂದೆ ಹುಡುಗ ಇಲ್ಲಿ ಬಂದ್ರೆ ಹುಚ್ಚು ನಾಯಿನ ಹೊಡೆದಾಗೆ ಹೊಡೆದಾಕ್ಬಿಡ್ತೀನಿ. ಹೋಗೋ ಒಳಗೆ, ಹೋಗೋ. ಅವನನ್ನ ವಹಿಸ್ಕೊಂಡು ಮಾಡ್ತಾ ಇರ್ತೀರಾ? ಕೊಂದ್ಬಿಡ್ತೀನಿ, ಹೋಗಿ ಆ ಕಡೆ. ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಟ್ರು, ಬರ್ಲಿ ಅವನ್ನ ನೋಡ್ಕೋತೀನಿ. ಅಪ್ಪ ಬಾಬು, ಬಾಬು ಬಾಬು ಬಾಬು, ನನ್ ಬಾಬು ತಿರುಗಿ ಯಾಕೋ ಬಂದೆ? ಇವನ್ ಯಾವ್ದೋ ಪ್ಲಾನ್ ಹಾಕೊಂಡ್ ಬಂದಿದ್ದಾನೆ, ಇವನಿಂದ ಏನೋ ಆಪತ್ ಬರುತ್ತೆ. ಹಾಗೆಲ್ಲ ಹೇಳ್ಬೇಡಿ, ಆ ಮುಖನ ಇನ್ನೊಂದ್ಸಲ ನೋಡಿ ಅಪ್ಪ. ಆ ಕಣ್ಗಳಲ್ಲಿ ಇರೋ ಶಾಂತತೆನ ನೋಡಿ ಅಪ್ಪ. ಈಗ ನಾನು ಹುಚ್ಚನಾಗಿ ಬಂದಿಲ್ಲ, ಪವಿತ್ರವಾಗಿ ಬಂದಿದ್ದೀನಿ. ಬನ್ನಿ ಅಪ್ಪ, ನನಗೆ ನಡೆದ ಅದ್ಭುತವನ್ನು ಹೇಳ್ತೀನಿ. ಹೌದಮ್ಮ. ಬಾಪ ಬಾಬು ಹೋಗೋಣ. ನಡೆದದ್ದು ಇದ್ದೇಪ ಬಾಬು, ದೇವರೇ ನಿನ್ಗೆ ದರ್ಶನ ನೀಡಿದ್ದಾರೆ ಅಂದ್ರೆ ನೀನು ಸಾಧಾರಣವಾದವನಲ್ಲ, ನೀನು ದೇವರ ಮಗ. ನಿನ್ನನ್ನು ನಮ್ಮ ಮಗ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಆಗಿದೆ ಗೊತ್ತಾ? ನೀನ್ ನನ್ನ ಅಣ್ಣ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗಿದೆ. ಅಪ್ಪ. ಏನು? ನಾನು ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು. ದೀಕ್ಷಾ ಸ್ನಾನ? ಅದು ಹೇಗೆ? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ದೇವರೇ ದರ್ಶನ ಕೊಟ್ಟು ನಮ್ಮ ಮಗನ ಗುಣಪಡಿಸಿದ್ದಾರೆ. ಆ ಕರುಣಾಮಯನಾದ ದೇವರ ದಾರಿಯಲ್ಲಿ ನಮ್ಮ ಮಗ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ದಯವಿಟ್ಟು ಅದಕ್ಕೆ ಅಡ್ಡ ಬರಬೇಡಿ. ಬಾಬು, ನಿನಗೆ ದೀಕ್ಷಾ ಸ್ನಾನ ಮಾಡಿಸೋಕೆ ನಾನು ಏರ್ಪಾಟು ಮಾಡ್ತೀನಿ. ತುಂಬಾ ಧನ್ಯವಾದಗಳಪ್ಪ. ಅಮ್ಮ, ಅಣ್ಣಂದ್ರು, ತಂಗಿಯರು, ತಮ್ಮಂದ್ರು ಎಲ್ಲ ಎಷ್ಟು ದೊಡ್ಡವರಾಗಿದ್ದಾರೆ. ಹೌದಣ್ಣ, ನಾವ್ ಅಷ್ಟೇ ದೊಡ್ಡವರಾಗಿದ್ವಿ, ಆದ್ರೆ ನೀನ್ ಮಾತ್ರ ಹಂಗೆ ಚಿಕ್ಕವನಾಗಿದ್ದಿ. ಏನು ಅಂದ್ರೆ ತಗೊಳ್ಳಿ, ಕಾಫಿ ಕುಡೀರಿ. ಏನ್ರಿ ಹೀಗ್ ನೋಡ್ತಾ ಇದ್ದೀರಾ? ಏಳು ವರ್ಷದ ಮೇಲೆ ನಿನ್ ಮುಖದಲ್ಲಿ ಸಂತೋಷ ನೋಡ್ತಾ ಇದ್ದೀನಿ. ಯಾಕೆ? ನಿಮ್ ಮುಖದಲ್ಲಿ ಕೂಡ ಸಂತೋಷ ಹೊಸದಾಗಿ ಮೂಡಿದೆ. ಅದು ನಿಜ. ಕಾಫಿ ಕುಡೀರಿ, ಆರೋಗತ್ತೆ. ಅಮ್ಮ. ಏನಪ್ಪ? ಅಣ್ಣಂದ್ರು, ತಂಗಿಯರು, ತಮ್ಮಂದ್ರು ಯಾರು ಕಾಣಿಸ್ತಾ ಇಲ್ವಲ್ಲ? ಇಬ್ರು ಅಣ್ಣಂದಿರು ಕಾಲೇಜ್ಗೆ ಹೋಗಿದ್ದಾರೆ, ತಮ್ಮಂದಿರು ತಂಗಿಯರು ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ನಿನ್ನನ್ನ ನೋಡಿ ಹೇಳ್ ಹೋಗ್ಬೇಕು ಅಂತಾನೆ ಇದ್ರು. ನೀನು ಜಪಿಸ್ತಾ ಇದೆಯಲ್ಲ, ನಿನ್ನ ತೊಂದ್ರೆ ಮಾಡೋದ್ ಬೇಡ ಅಂತ ಹೊರಟೋದ್ರು. ಸಾಯಂಕಾಲ ಬೇಗ ಬರ್ತಾರಂತೆ, ನಿನ್ ಜೊತೆ ಆಡ್ತಾರಂತೆ ಹೇಳಕ್ ಹೇಳಿದ್ರು. ಬಾಬು,
ಊರೊಳಗೆ ನಿನ್ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ ಗೊತ್ತಾ? ಮುಂಚೆ ನಿನ್ನ ನೋಡಿ ಹುಚ್ಚುಡುಗ, ದೆವ್ವ ಹಿಡಿದವನು ಅಂತ ಹೇಳಿದವರಲ್ಲ, ಇವತ್ತು ದೇವ್ರ ಮಗ ಅಂತ ಹೇಳ್ತಾರಪ್ಪ. ನಿಜ ಹೇಳ್ತೀನಿ, ನಿನ್ನಿಂದ ನಮ್ಮ ಕುಟುಂಬಕ್ಕೆ ದೊಡ್ಡ ಗೌರವ ಬಂದಿದೆ ಅಲ್ವಾ? ಹೌದು ರೀ. ಸರಿ ರೀ, ಮಗು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನಾನು ಅವನಿಗೆ ಊಟ ಬಡಿಸ್ತೀನಿ. ಪಾಪ ಅಮ್ಮ, ಇವತ್ ನಾನು ಉಪವಾಸ, ಸಾಯಂಕಾಲದವರೆಗೆ ಒಬ್ಬನೇ ಇದ್ದು ಪ್ರಾರ್ಥಿಸ್ಬೇಕು, ಆಮೇಲೆ ನಾನು ಊಟ ಮಾಡ್ತೀನಿ. ಬರ್ತೀನಿ ಮಾ, ಬರ್ತೀನಪ್ಪ. ಸರಿಯಪ್ಪ. ಏಸಪ್ಪ, ಬಂದದ್ದು ನೀನೆ ಅಂತ ಅರ್ಥ ಮಾಡ್ಕೊಂಡೆ ಅಯ್ಯ, ಅರ್ಥ ಮಾಡ್ಕೊಂಡೆ. ಅಂದು ಪಾಪಿಗಳಾದ ನಮಗಾಗಿ ಈ ಭೂಮಿಗೆ ಬಂದೆ, ಇಂದು ಈ ಪಾಪಿಗಾಗಿಯೂ ಕನಿಕರಿಸಿ ಬಂದಿದ್ದೀ ಅಯ್ಯ. ಇಲ್ಲಿ ನೀನು ಬಂದಿದ್ದೀಯಾ? ಮೊಳೆ ಹೊಡೆದು ಗಾಯಗೊಂಡ ನಿನ್ನ ಪಾದಗಳನ್ನು ನೋಡೋ ಭಾಗ್ಯ ತಂದಿದ್ದೀ ಅಯ್ಯ, ತಂದಿದ್ದೀ. ಏಸಪ್ಪ, ಏಸಪ್ಪ, ಈ ಪಾಪಿ ಕೈಗಳು ನಿನ್ನ ಪವಿತ್ರವಾದ ಪಾದಗಳನ್ನು ಮುಟ್ಟಲು ನಾನು ಎಷ್ಟು ಪುಣ್ಯ ಮಾಡಿರಬೇಕು, ಎಷ್ಟು ಪುಣ್ಯ ಮಾಡಿದ್ದೀನಿ, ಎಷ್ಟು ಪುಣ್ಯ ಮಾಡಿದ್ದೀನಿ. ಏಸಪ್ಪ, ಏಸಪ್ಪ, ಸ್ತೋತ್ರಗಳಯ್ಯ, ಸ್ತುತಿಸುತ್ತೇನೆ. ದೆವ್ವ ಹಿಡಿದು ಹುಚ್ಚನಾಗಿ ಅಲೆದೆ ಈ ಪಾಪಿ ಮೇಲೆ ಕರುಣೆ ತೋರಿದ ನನ್ನ ಪ್ರೀತಿಯ ದೇವರೇ, ನನ್ನ ಮನಸ್ಸೆಲ್ಲ ತುಂಬಿದ ಪಾಪಗಳನ್ನು ನೀಗಿಸಿದೆ ನನ್ನ ತ್ಯಾಗ ದೇವನೇ, ಪಾಪಿಗಳನ್ನು ರಕ್ಷಿಸಲು ಬಂದ ರಕ್ಷಕನೇ, ಏಸು ರಾಜನೇ, ಬಾಳಿನುದ್ದಕ್ಕೂ ನಿನ್ನ ಮರೆಯದ ಮನಸ್ಸು ಬೇಕಪ್ಪ, ನಿನ್ನ ಮರೆಯದ ಮನಸ್ಸು ಬೇಕಪ್ಪ. ಏಸಪ್ಪ, ಅಯ್ಯೋ ಅಯ್ಯಯ್ಯೋ, ನಾಯಿ ಬೇರೆ ಅಟ್ಟಿಸ್ತಾ ಇದೆಯಲ್ಲ. ಅಯ್ಯೋ, ಒಳ್ಳೇದಾಯ್ತು ತಪ್ಪಿಸ್ಕೊಂಡೆ. ಈ ಊರಿನ ಜನರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಅಯ್ಯ. 100 ರೂಪಾಯಿ ಕೊಟ್ರೆ 200 ರೂಪಾಯಿ ಕೊಡ್ತೀನಿ, 500 ರೂಪಾಯಿ ಕೊಟ್ರೆ 1000 ರೂಪಾಯಿ ಕೊಡ್ತೀನಿ ಅಂತ ನಾನು ಹೇಳಿದ್ನ ನಂಬಿ, ಒಂದು ತಿಂಗಳಲ್ಲಿ ಹೇಗಪ್ಪ 2 ಪಟ್ಟು ದುಡ್ಡು ಕೊಡಕ್ಕಾಗುತ್ತೆ ಅಂತ ಸ್ವಲ್ಪನೂ ಯೋಚಿಸ್ದೇನೆ. ಮುಟ್ಟಾಳ್ತನದಿಂದ ಮುಟ್ಟಾಳ್ನ ಮಕ್ಕಳು ದುಡ್ಡನ್ನ ದೋಚಿ ದೋಚಿ ಕೊಟ್ರು. ನಾನು ದುಡ್ಡನ್ನ ತಗೊಂಡು ಊರ್ ಬಿಟ್ಟೆ, ಓಡ್ದೆ. ಪಕ್ಕದ ಊರ್ನಲ್ಲೂ ಜನರನ್ನ ಮೋಸ ಮಾಡಿ ನನಗ್ ಬೇಕಾದ್ನೆಲ್ಲ ತಗೊಂಡು ಇವತ್ತು ಅದು ಇಲ್ಲಿಗೆ ಬಂದೆ. 7 ವರ್ಷ ಆಯ್ತಲ್ಲ, ದುಡ್ಡು ಕೊಟ್ಟು ಮುಟ್ಟಾಳ್ನ ಮಕ್ಕಳು ಮರ್ತಿರ್ತಾರೆ ಅಂತ ನಂಬಿ ಧೈರ್ಯವಾಗಿದ್ದೆ, ಲೆಕ್ಕ ತಪ್ಪಾಯ್ತಲ್ಲ. ತಗೊಂಬಂದ್ ದುಡ್ಡನ್ನು ಸಾಮಾನು ಎಲ್ವನ್ ಕಿತ್ಕೊಂಡು ನನ್ನ ಜಾಲಾಡ್ಸ್ಬಿಟ್ರಲ್ಲ.
ನನ್ ಸ್ಥಿತಿನ ನೋಡಿ ಎಲ್ಲ ಬೀದಿ ನಾಯಿಗಳು ಒಟ್ಟಿಗೆ ಸೇರ್ಕೊಂಡು ಶರ್ಟ್ನು ಪ್ಯಾಂಟ್ನು ಹರಿದು ಹರಿದು ಕಿತ್ತಾಡಿ ಕಡಿಯೋ ಕಡಿ ಅಂತ ನನ್ನ ಕಚ್ಚಿ ನನ್ನ ಈ ಸ್ಥಿತಿಗೆ ತಂದ್ಬಿಟ್ರಲ್ಲಪ್ಪ. ಹೌದು, ಇನ್ಮೇಲೆ ನಾನು ಏನ್ ಮಾಡೋದು? ಅದೇ ಒಳ್ಳೆ ಐಡಿಯಾ. ದೆವ್ವ ಹಿಡಿದು ಹುಚ್ಚನಾಗಿದ್ದ ಬಾಬು ಈಗ ದೇವರ ಮಗ ಅದು ಇದು ಅಂತ ಹೇಳಿ ರೈಸ್ ಮಿಲ್ ನ ನೋಡ್ಕೊತಾ ಇದ್ದಾನಂತೆ. ಹೇಗಾದ್ರೂ ಅವನ್ನ ಮೋಸ ಮಾಡಿ ಸ್ವಲ್ಪ ದುಡ್ಡನ್ನ ಲಪ್ಟಾಯಿಸ್ಬಿಡ್ಬೇಕು. ಬಾಬು, ನೀವು ಬಂದ ಒಂದ್ ತಿಂಗಳಲ್ಲೇ ರೈಸ್ ಮಿಲ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ನಿಮ್ಮ ಅಪ್ಪಂಗೆ ತುಂಬಾ ಸಹಾಯವಾಗಿದ್ದೀರಿ. ಹೀಗೆ ನಡೀತಾ ಇದ್ರೆ ಇನ್ನೊಂದು ರೈಸ್ ಮಿಲ್ ಶುರು ಮಾಡ್ತೀರಿ. ಸರಿ ಬಾಬು, ಅಪ್ಪ ಬಂದ್ರೆ ನಾ ಬಂದಿದ್ದು ಹೇಳ್ಬಿಡಿ, ಒಂದು 10 ಮೂಟೆ ಅಕ್ಕಿನ ಅಂಗಡಿಗೆ ಕಳ್ಸಕ್ಕೆ ಹೇಳಿ. ಸರಿ, ಹಾಗಾದ್ರೆ ಬರ್ತೀನಪ್ಪ. ಹೋಗ್ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಬಾಬು. ಏನಣ್ಣ, ಕೆಲ್ಸ ಎಲ್ಲ ಇಷ್ಟವಾಯ್ತಾ? ಏನಣ್ಣ ಹಾಗೆ ನೋಡ್ತಾ ಇದ್ದೀರಾ? ಬಾಬು, ನಿನ್ನ ಹೇಗಾದ್ರೂ ಮೋಸ ಮಾಡಿ ನಿನ್ ಹತ್ರ ಸ್ವಲ್ಪ ದುಡ್ಡನ್ನ ಹೇಗಾದ್ರೂ ಹೊಡಿಬೇಕು ಅಂತ ಪ್ಲಾನ್ ಮಾಡಿನೇ. ಆವತ್ತು ಬಂದೆ, ಆದ್ರೆ ಕರುಣಾಮಯವಾದ ನಿನ್ನ ಮುಖವನ್ನು ನೋಡಿ, ಸಿಹಿಯಾದ ನಿನ್ ಮಾತನ್ನ ಕೇಳಿ ಇನ್ಮೇಲೆ ದುಡ್ದು ತಿನ್ಬೇಕು, ಯಾರನ್ನು ಮೋಸ ಮಾಡಬಾರ್ದು ಅಂತ ನನ್ನೊಳಗೆ ಬದಲಾವಣೆ ಬಂತು. ನಿನ್ನೊಳಗೆ ದೇವರಿದ್ದಾರೆ ಅಂತ ತಿಳ್ಕೊಂಡೆ ಬಾಬು. ನನಗೆ ಕೆಲಸ ಬೇಕು ಅಂತ ಕೇಳಿದೆ, ನೀನು ಲೆಕ್ಕ ಬರೆಯೋ ಕೆಲಸ ಕೊಟ್ಟೆ, ಚೆನ್ನಾಗಿರಪ್ಪ. ಅಣ್ಣ, ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಸಂತೋಷವಾಗಿದೆ. ಯೇಸು ಕ್ರಿಸ್ತ ನಿಮ್ಮನ್ನ ಇನ್ನೂ ಹೆಚ್ಚು ಹೆಚ್ಚು ಆಶೀರ್ವದಿಸುತ್ತಾನೆ. ತುಂಬಾ ಸಂತೋಷ ಅಪ್ಪ, ಮನೆಯಿಂದ ಊಟ ತಂದಿದ್ದೀನಿ, ತಗೊಳಪ್ಪ. ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿದ ಮೇಲೆ ಊಟ ಮಾಡಿ. ಸರಿ ಅಪ್ಪ, ನಾನು ಊಟ ಮಾಡ್ಬಿಡ್ತೀನಿ. ನನ್ನ ಮಗನೇ, ಈ ಜಗತ್ತಿಗೆಲ್ಲ ನನ್ನ ಬಗ್ಗೆ ತಿಳಿಸಲೆಂದೇ ನಿನ್ನನ್ನು ಆರಿಸಿಕೊಂಡೆನು. ಶಿಲುಬೆಯಲ್ಲಿ ನಾನು ಹೊಂದಿದ ಗಾಯಗಳು ನಿನಗಾಗಿಯೂ ಸಹ ಈ ಗಾಯಗಳನ್ನು ಹೊಂದಿ ಸೈತಾನನಿಗೆ ಗುಲಾಮರಾಗಿರುವ ಜನರ ಬಳಿ ಹೋಗಿ ಹೇಳು. ಜನರು ಪಾಪಗಳಿಂದ ಮುಕ್ತಿ ಹೊಂದಿ ಪಾಪದ ಸರಪಳಿ ಮುರಿದು ಶಿಲುಬೆಯಲ್ಲಿ ನಾನು ಚೆಲ್ಲಿರುವ ರಕ್ತದ ಬಗ್ಗೆ ಹೇಳು. ಯೇಸು ಕ್ರಿಸ್ತನೇ ನಿಮ್ಮ ರಕ್ಷಕನು, ಉದ್ಧರಿಸುವವನಾಗಿರುವನೆಂದು ರಕ್ತ ಮಾಂಸ ಉಳ್ಳ ಜನರಿಗೆ ಹೋಗಿ ಹೇಳು. ಹೌದು ಮಗನೇ, ನನ್ನ ಸಂದೇಶವನ್ನು ಹೋಗಿ ಹೇಳು. ಮನಸ್ಸು ಮುರಿಯಲ್ಪಟ್ಟು ಗಾಯಗೊಂಡವರನ್ನು ಗುಣಪಡಿಸುವವನು, ಸೈತಾನನ ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುವವನು, ಪಾಪಗಳ ಹಗ್ಗಗಳಿಂದ ಕಟ್ಟಲ್ಪಟ್ಟವರ ಹಗ್ಗಗಳನ್ನು ಬಿಡಿಸುವವನು ಎಂದು ನನ್ನ ಬಗ್ಗೆ ದಿನವೂ ಹಾಡಿ ನಿಮ್ಮನ್ನು ರಕ್ಷಿಸುವವನೆಂದು ನನ್ನ ಸುವಾರ್ತೆಯನ್ನು ತಿಳಿಸು. ಏನಮ್ಮ? ಅಳ್ಬೇಡಿ ಅಮ್ಮ. ಬಾಬು, ಮತ್ತೆ ನಿನ್ನನ್ನು ಮತ್ತೆ ನಿನ್ನನ್ನು ಆಗ್ಲಿ, ನಾನು ಹೇಗಪ್ಪ ಬದುಕ್ಲಿ? ಅಮ್ಮ, ನಿಮ್ಮೆಲ್ಲರ ಬಳಿನೂ ನನ್ನ ಪರಿಸ್ಥಿತಿನ ಹೇಳಿದೆ. ಈಗ ನಾನು ನಿಮ್ಮನ್ನ ಆಗ್ಲೇ ಹೋಗ್ತಿರೋದು ನಿಮ್ಮೆಲ್ಲರನ್ನು ಮರ್ತು ಬಿಡ್ತೀನಿ ಅಂತ ಅರ್ಥ ಅಲ್ಲ. ದೇವನ ಪರಮ ದರ್ಶನಕ್ಕೂ ಅವನ ಪವಿತ್ರ ವಾಕ್ಯಗಳಿಗೂ
ವಿಧೇಯನಾಗಿ ಹೋಗುತ್ತಿದ್ದೇನೆ. ಅಮ್ಮ, ದೆವ್ವ ಹಿಡಿದು ಹುಚ್ಚನಾಗಿ ಅಲಿತಿದ್ದ ನನಗೆ ದೇವನ ದರ್ಶನ ಯಾಕಾಯಿತು ಗೊತ್ತಾ? ಆತನ ಧರ್ಮ ಬೋಧಕನಾಗಲು ಆತನಿಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿರಲಮ್ಮ. ಅಮ್ಮ, ನಾನು ಹೋಗುತ್ತಿರುವುದು ಆಳವಾದ ಕಂದಕದಲ್ಲಿ ಬೀಳಕಲ್ಲ. ಪಾಪದಲ್ಲಿ ಬಿದ್ದು ತೊಳಲುತ್ತಿರುವ ಒಬ್ಬೊಬ್ಬ ಮನುಷ್ಯನಿಗೂ ದೇವನ ಸುವಾರ್ತೆಗಳನ್ನು ವಿಶೇಷವಾಗಿ ಹೇಳಿ ಅಂಥವರನ್ನು ಕೈ ನೀಡಿ ಮೇಲೇರಿಸಲು ಅಮ್ಮ. ತಾಯಿಯ ಮಮತೆಯಿಂದ ನೀನು ಮಾತನಾಡುತ್ತಿದೆಯಾ? ಅದು ತಪ್ಪಿಲ್ಲ ಅಮ್ಮ. ಆದರೆ ತಪ್ಪಾದ ಹಾದಿಯಲ್ಲಿ ನಡೆದು ಹಿಂತಿರುಗಲಾಗದೆ ವೇದನೆಯಲ್ಲಿ ಬೇಯುತ್ತಿರುವ ಎಷ್ಟೋ ತಾಯಂದಿರಲ್ಲೂ, ತಂದೆಯವರಲ್ಲೂ, ಸಹೋದರ ಸಹೋದರಿಯರಲ್ಲೂ ಶುಭವಾರ್ತೆಯನ್ನು ಸಾರಿ ದೇವರ ಹಾದಿಯಲ್ಲಿ ತಿರುಗಿಸಬೇಕು. ಅವರಿಗೆ ಪ್ರೀತಿಯ ದಾರಿಯನ್ನು ತೋರಿಸಿ ತಿದ್ದಬೇಕು. ಅಮ್ಮ, ದೇವನ ಶುಭ ಸಂದೇಶವನ್ನು ಪ್ರಚಾರ ಮಾಡುವುದು ನನ್ನ ಮುಖ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಲು ಹೋಗಿ ಬಾ ಮಗನೇ ಎಂದು ಸಂತೋಷದಿಂದ ಕಳಿಸ್ಕೊಡಮ್ಮ. ಹೌದು ಕಮಲ, ಬಾಬುನ್ನ ಸಂತೋಷದಿಂದ ಕಳಿಸ್ಕೊಡು. ಅಮ್ಮ, ಬೇರೆಯವರನ್ನು ಮೋಸ ಮಾಡಿ ಜೀವನ ನಡೆಸ್ತಿದ್ದ ನಾನು ಬಾಬುವಿನಿಂದಲೇ ಎತ್ತಿದ್ಕೊಂಡೆ. ನನ್ನಂತಹ ಎಷ್ಟೋ ಜನರು ಬಾಬುನಿಂದಲೇ ತಿದ್ಕೋಬೇಕು. ಸಂತೋಷದಿಂದ ಹೋಗ್ಬಿಟ್ ಬಾ ಅಂತ ಹೇಳ್ರಮ್ಮ. ಬಾಬು, ತುಂಬಿದ ಮನಸ್ಸಿಂದ ಹೇಳ್ತಿದ್ದೀನಿ, ದೇವರ ಕೆಲಸವನ್ನು ಮಾಡಲು ಸಂತೋಷವಾಗಿ ಹೋಗಿ ಬಾ. ಸಂತೋಷ ಅಮ್ಮ, ತುಂಬಾ ಸಂತೋಷ. ಯೇಸು ಕ್ರಿಸ್ತ ನಮ್ಮೆಲ್ಲರನ್ನೂ ಆಶೀರ್ವದಿಸುತ್ತಾನೆ. ಬರ್ತೀನಮ್ಮ, ಬರ್ತೀನಿ. ಎಲ್ಲರೂ ಬಾಳಬೇಕು, ಆನಂದದಿರಬೇಕು, ಇದುವೇ ಆ ದೇವರ ಇಚ್ಛೆ. ಅವರು ಮುಗಿದಂತೆ ನಡೆದುಕೊಂಡರೆ ಸ್ವರ್ಗ. ನನ್ನ ಪ್ರೀತಿಯ ಜನರೇ, ನೀವು ನೋಡಿದ ಈ ಚಲನಚಿತ್ರ ಆಂಧ್ರ ರಾಜ್ಯದ ನೆಲ್ಲೂರು ಪಟ್ಟಣದಲ್ಲಿ ನಡೆದ ಒಂದು ಸತ್ಯ ಘಟನೆ. ಅಲ್ಲಿ ಒಬ್ಬ ಮನುಷ್ಯನನ್ನು ನೋಡಿ, ಹಿಂದಿನವರ ಪಾಪಗಳಿಂದ ಉಂಟಾದ ಶಾಪದ ನಿಮಿತ್ತವಾಗಿ ಬಾಧಿಸಲ್ಪಟ್ಟು ಎಷ್ಟು ಪರಿತಾಪವಾದ ಸ್ಥಿತಿಯು ಅವನ ಜೀವನವಾಯಿತು ಎಂಬುದನ್ನು ನೀವು ಈಗ ತಾನೇ ನೋಡಿದ್ದೀರಿ. ಆದರೆ ದೇವನಾದ ಯೇಸುಕ್ರಿಸ್ತನು ಆ ಯುವಕನನ್ನು ಪ್ರೀತಿಸಿದನು. ಎಲ್ಲರೂ ಅವನನ್ನು ದೂರವಿರಿಸಿ ಮರೆತು ಇನ್ನೂ ಅವನ ಬಾಳು ಅಷ್ಟೇ ಎಂದು ತಿಳಿದ ಸಮಯದಲ್ಲಿ ಯೇಸು ಅವನನ್ನು ಹುಡುಕಿ ಬಂದು ತನ್ನನ್ನು ಅವನಿಗೆ ವ್ಯಕ್ತಪಡಿಸಿಕೊಂಡು ಅದ್ಭುತವಾಗಿ ಆ ಪಾಪದಿಂದಲೂ ಶಾಪದಿಂದಲೂ ವಿಮೋಚನೆ ಮಾಡಿ ಒಬ್ಬ ಮನುಷ್ಯನಾಗಿ ಮಾರ್ಪಡಿಸಿದನು. ಇಂದಿಗೂ ಅವರು ಜೀವಂತವಾಗಿದ್ದಾರೆ. ಲಕ್ಷಗಟ್ಟಲೆ ಜನರಿಗೆ ಆಶೀರ್ವಾದವಾಗಿ ದೇವರು ಅವನನ್ನು ಪ್ರಯೋಜನಪಡಿಸಿಕೊಂಡು ಬರುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಆ ಸಹೋದರನ ಬಾಳಿನ ಜೀವನವನ್ನು ವಿಮೋಚಿಸಿ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿ ಮಾಡಿದ ಯೇಸುಕ್ರಿಸ್ತನು ನಿಮ್ಮನ್ನೂ ಪ್ರೀತಿಸುತ್ತಿದ್ದಾನೆ. ಇಂದಿಗೂ ನಿಮ್ಮನ್ನು ಆತನು ಹುಡುಕಿ ಬಂದಿದ್ದಾನೆ. ನೀವು ಯಾರಾಗಿದ್ದರೂ ಸರಿಯೇ, ಪಾಪದಿಂದ ಬಾಧೆಗೊಳಗಾಗಿ ಶಾಪವನ್ನು ಹೊಂದಿ ಅಯ್ಯೋ ಇದು ಅವನ ಕರ್ಮ, ಅದೇ ಅನುಭವಿಸುತ್ತಿದ್ದಾನೆಂದು ಇತರರಿಂದ ದೂರವಾಗಿ ಅಪಮಾನ ಹೊಂದಿ ಅಲಕ್ಷ್ಯಪಟ್ಟು ಬಾಧೆಗೊಳಗಾಗಿ ವೇದನೆಯಿಂದ ಜೀವಿಸಿಕೊಂಡಿರಬಹುದು. ನನ್ನ ಬಾಳಿನಲ್ಲಿ ಯಾವ ಸುಖವೂ ಇಲ್ಲವಲ್ಲ, ಯಾವ ಆಶೀರ್ವಾದವೂ ಇಲ್ಲವಲ್ಲ, ಬೇರೆಯವರು ಪರಿಹಾಸ ಮಾಡುವ ಸ್ಥಿತಿಯಲ್ಲಿ ನನ್ನ ಬಾಳು ಇದೆಯಲ್ಲ ಎಂದು ಯಾರು ನನಗೆ ವಿಮೋಚನೆಯನ್ನು ಉಂಟು ಮಾಡುವರೆಂದು ನಿರೀಕ್ಷಿಸುತ್ತಿರಬಹುದು. ದೇವನಾದ ಯೇಸುಕ್ರಿಸ್ತ ಇಂದು ನಿಮಗೆ ಮುಕ್ತಿಯನ್ನು ಉಂಟುಮಾಡಿ ನಿಮ್ಮನ್ನೂ ಆಶೀರ್ವದಿಸಿ ನಿಶ್ಚಯವಾಗಿ ಬಾಳುವಂತೆ ಮಾಡುವನು. ನಿಮ್ಮಲ್ಲಿ ಅನೇಕರನ್ನು ಆಶೀರ್ವಾದ ನಿಧಿಯಾಗಿ ಬದಲಿಸುತ್ತಾನೆ. ಇದಕ್ಕೆ ಕಾರಣವೇನೆಂದು ಗೊತ್ತೇ? ಸತ್ಯವೇದದಲ್ಲಿ ಗಲಾತ್ಯದವರಿಗೆ 3:13 ವಚನದಲ್ಲಿ ವೇದವಾಕ್ಯವು ಹೀಗೆ ಹೇಳುತ್ತದೆ. ಇದು ದೇವನ ವಾಕ್ಯ. ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಂತೆ ಕ್ರಿಸ್ತು, ಅಂದರೆ ಯೇಸು ಕ್ರಿಸ್ತನು, ನಮ್ಮ ನಿಮಿತ್ತ ಶಾಪವಾಗಿ ಈ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯೇಸುಕ್ರಿಸ್ತನು ಆ ಶಿಲುಬೆ ಮರದಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟು ಆತನು ಚೆಲ್ಲಿರುವ ರಕ್ತದ ಮೂಲಕ ಶಾಪದ ಬಂಧದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಆಶೀರ್ವದಿಸುವನು. ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ವಿಮೋಚನೆ ಮಾಡಲೆಂದೇ ಆತನು ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು.
ಆ ಯೇಸುಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆ ಯೇಸುಕ್ರಿಸ್ತನ ರಕ್ತದ ಶಕ್ತಿ ಶಾಪದ ಶಕ್ತಿಗಿಂತ ಹೆಚ್ಚಾಗಿದ್ದು ಆ ಕರ್ಮದಿಂದಲೂ ನಮ್ಮನ್ನು ಮುಕ್ತಿಗೊಳಿಸಿ ನಮ್ಮನ್ನು ಆಶೀರ್ವದಿಸಿ ಜೀವಿಸುವಂತೆ ಮಾಡುವುದು. ಅದಕ್ಕಾಗಿಯೇ ಯೇಸು ಈ ಜಗತ್ತಿಗೆ ಬಂದನು. ಆತನು ಮರಣವನ್ನು ಜಯಿಸಿ ಮೂರನೆಯ ದಿನ ಜೀವದೊಂದಿಗೆ ಎದ್ದನು. ಇಂದಿಗೂ ಕೂಡ ಆತನು ಜೀವಿತವಾಗಿದ್ದಾನೆ. ಆದ್ದರಿಂದಲೇ ಈ ತರಹದ ಅದ್ಭುತಗಳನ್ನು ಆತನು ಇಂದಿಗೂ ಮಾಡುತ್ತಲೇ ಇದ್ದಾನೆ. ನಿಮಗೂ ಈ ರೀತಿಯ ಅದ್ಭುತವನ್ನು ಮಾಡುತ್ತಾನೆ. ಅದಕ್ಕಾಗಿ ನಾವು ಯೇಸುವನ್ನು ನೋಡಿ ಜಪಿಸೋಣವೇ. ದೇವನೇ, ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಜೀವಿತದಲ್ಲಿನ ಶಾಪಗಳನ್ನು ನಿವಾರಿಸು. ನೀನು ನನಗೋಸ್ಕರ ಜೀವ ಕೊಟ್ಟು ನನಗಾಗಿ ರಕ್ತವನ್ನು ಚೆಲ್ಲಿರುತ್ತೀ ಎಂದು ನಾನು ನಂಬುತ್ತೇನೆ. ನೀನು ನನ್ನ ಜೀವನದಲ್ಲಿ ಬಂದು ನನಗೆ ಸಹಾಯ ಮಾಡು ಎಂದು ಆತನನ್ನು ನೋಡಿ ಕೇಳಿಕೊಳ್ಳಿರಿ. ಹೀಗಾದರೆ ಇಂದಿನಿಂದ ಒಂದು ಅದ್ಭುತವಾದ ವ್ಯತ್ಯಾಸ ನಿಮ್ಮ ಬಾಳಿನಲ್ಲಿ ಉಂಟಾಗುವುದು. ನಾವು ಜಪಿಸೋಣವೇ. ನನ್ನೊಂದಿಗೆ ಸೇರಿ ನೀವು ಯೇಸುವನ್ನು ನೋಡಿ ಜಪಿಸುತ್ತೀರಾ? ನಾವು ಜಪಿಸೋಣ. ತಂದೆಯೇ, ಇದು ಈ ವಾಕ್ಯಗಳನ್ನು ಕೇಳಿ ನನ್ನೊಂದಿಗೆ ಸೇರಿ ಜಪಿಸುವ ಈ ಸಹೋದರನಿಗಾಗಿ ಸಹೋದರಿಗಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪಾಪದಿಂದಲೂ ಶಾಪದಿಂದಲೂ ಬಂಧಿಸಲ್ಪಟ್ಟವರನ್ನು, ಇದು ಇವನ ಕರ್ಮವೆಂದು ಇತರರಿಂದ ಅವಮಾನಿಸಲ್ಪಟ್ಟ ತಳ್ಳಲ್ಪಟ್ಟ ಪರಿಸ್ಥಿತಿಯಲ್ಲಿ ವೇದನೆಯಿಂದ ಬಾಳುತ್ತಿರುವ ಜನರನ್ನು ಕಣ್ತೆರೆದು ನೋಡು. ತಂದೆಯೇ, ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಶಾಪಗಳನ್ನು ಹೊತ್ತುಕೊಂಡು ನೀಗಿಸುವವನು ಎಂಬುದನ್ನು ನೆನಪಿಟ್ಟುಕೊಂಡು, ಯೇಸುವೇ ನನ್ನ ಪಾಪಗಳನ್ನು ಮನ್ನಿಸು, ಯೇಸುವೇ ನನ್ನ ಜೀವನದಲ್ಲಿ ಬಾ ದೇವ, ಯೇಸುವೇ ನನ್ನ ಪಾಪಗಳಿಂದಲೂ ಶಾಪಗಳಿಂದಲೂ ನನ್ನನ್ನು ವಿಮೋಚಿಸಿ ನನ್ನನ್ನು ಆಶೀರ್ವದಿಸು ಎಂದು ಯಾರೆಲ್ಲ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವರೋ ಅವರ ಮೇಲೆ ಈಗ ನಿನ್ನ ಮಹಿಮೆಯ ಪ್ರಕಾಶವನ್ನು ಅವರಲ್ಲಿ ತೋರ್ಪಡಿಸು. ತಂದೆಯೇ, ಈಗಲೇ ನಿನ್ನ ಬೆಳಕು ಇವರ ಬದುಕನ್ನು ಪ್ರಕಾಶಮಾನವಾಗಿ ಮಾಡಲಿ ಎಂದು ಜಪಿಸುತ್ತೇನೆ. ಆ ಪಾಪದ ಕತ್ತಲೆ ತೊಲಗಿ ಹೋಗಲಿ. ಶಾಪವೆನ್ನುವ ಕಾರ್ಗತ್ತಲು ಯೇಸುವಿನ ಹೆಸರಿನಿಂದಾಗಿ ತೊಲಗಿ ಹೋಗಲಿ. ಭಯಗೊಳಿಸುವ ಶೈತಾನನ ಕಾರ್ಗತ್ತಲು ಈ ಜನರ ಬಾಳನ್ನು ಬಿಟ್ಟು ದೂರ ಹೋಗಲಿ ಯೇಸುವಿನ ನಾಮದಿಂದ. ಇಂದಿನಿಂದ ಅವರ ಜೀವಿತದಲ್ಲಿ ಪರಿಶುದ್ಧತೆಯು ಅನುಗ್ರಹವೂ ಉಂಟಾಗಲಿ. ತಂದೆಯೇ, ನಿಜವಾದ ನೆಮ್ಮದಿಯ ಸಂತೋಷವನ್ನು ಅವರಿಗೆ ನೀಡಿ ಆಶೀರ್ವದಿಸು. ತಂದೆಯೇ, ನೀನು ಎಲ್ಲರನ್ನೂ ಆಶೀರ್ವದಿಸಿ ಉದ್ಧರಿಸುವ ದೇವರಲ್ಲವೇ. ಇಂದಿನಿಂದ ಈ ಜನರನ್ನು ಆಶೀರ್ವದಿಸು. ಅನೇಕರಿಗೆ ಕೃಪೆ ಕರುಣೆಯನ್ನು ನೀಡುತ್ತಿ ದೇವರು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಪ್ರಿಯಜನರೇ, ದೇವರಾದ ಯೇಸು ಕ್ರಿಸ್ತನು ನಿಜವಾಗಿಯೂ ಈ ಚಲನಚಿತ್ರದ ಮೂಲಕ ನಿಮ್ಮನ್ನು ಸಂಧಿಸಿದ್ದಾನೆ. ಯೇಸು ನಿಮ್ಮನ್ನು ಪ್ರೀತಿಸುವುದರಿಂದ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಯೇಸುವನ್ನು ನಿಮ್ಮವನಾಗಿ ಮಾಡಿಕೊಳ್ಳಿ. ಆತನು ನಿಮ್ಮೊಂದಿಗೆಯೇ ಇದ್ದು ಕೊನೆಯವರೆಗೂ ನಿಮ್ಮನ್ನು ಆಶೀರ್ವದಿಸಿ ತನ್ನ ಅನುಗ್ರಹದ ಹಾದಿಯಲ್ಲಿ ನಡೆಸುತ್ತಾನೆ. ಆಮೆನ್.
ಆರಿಸು ಮಣ್ಣೆಲ್ಲ ಬಂಗಾರವೇ, ಮನಸ್ಸೆಲ್ಲ ಸಂತೋಷವೇ, ಕರುಣೆಯ ಸುರಿಸು ಬೆವರನು ಹರಿಸು ಮಣ್ಣೆಲ್ಲ ಬಂಗಾರವೇ, ಮನಸ್ಸೆಲ್ಲ ಸಂತೋಷವೇ, ಕ್ಷಮಿಸುವ ಗುಣ ಬೇಕು ಒಳ್ಳೆಯ ಮನ ಬೇಕು ಮನೆ ತುಂಬ ಸಂತೋಷವೇ ಬಾಳೆಲ್ಲ ಆನಂದವೇ, ಕ್ಷಮಿಸುವ ಗುಣ ಬೇಕು ಒಳ್ಳೆಯ ಮನ ಬೇಕು ಮನೆ ತುಂಬ ಸಂತೋಷವೇ ಬಾಳೆಲ್ಲ ಆನಂದವೇ, ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು, ಎಲ್ಲರೂ ಬಾಳಬೇಕು ಆನಂದದಿ ಇರಬೇಕು, ಇದುವೇ ಆ ದೇವರ ಇಚ್ಛೆ, ಅವರು ಮುಗಿದಂತೆ ನಡೆದುಕೊಂಡರೆ ಸ್ವರ್ಗ. ಹಿರಿಯರ ವಂದಿಸು ಹೆತ್ತವರ ನಮಿಸು ಮನಸ್ಸೆಲ್ಲ ಆನಂದವೇ, ಕನಸೆಲ್ಲ ನನಸಾಗಿದೆ, ಮಣ್ಣಿಗೆ ಮಳಬೇಕು ಪ್ರೀತಿಗೆ ಮನಬೇಕು ಊರೆಲ್ಲ ಸಂಭ್ರಮವೇ ಬಾಳೆಲ್ಲ ಆನಂದವೇ, ಮಣ್ಣಿಗೆ ಮಳಬೇಕು ಪ್ರೀತಿಗೆ ಮನಬೇಕು ಊರೆಲ್ಲ ಸಂಭ್ರಮವೇ ಬಾಳೆಲ್ಲ ಆನಂದವೇ, ಎಲ್ಲರೂ ಬಾಳಬೇಕು ಆನಂದದಿರಬೇಕು, ಎಲ್ಲರೂ ಬಾಳಬೇಕು ಆನಂದದಿರಬೇಕು, ಇದುವೇ ಆ ದೇವರ ಇಚ್ಛೆ, ಅವರು ಮುಗಿದಂತೆ ನಡೆದುಕೊಂಡರೆ ಸ್ವರ್ಗ, ಇದುವೇ ಆ ದೇವರ ಇಚ್ಛೆ, ಅವರು ಮುಗಿದಂತೆ ನಡೆದುಕೊಂಡರೆ ಸ್ವರ್ಗ, ಎಲ್ಲರೂ ಬಾಳಬೇಕು ಆನಂದದಿರಬೇಕು, ಇದುವೇ ಆ ದೇವರ ಇಚ್ಛೆ, ಅವರು ಮುಗಿದಂತೆ ನಡೆದುಕೊಂಡರೆ ಸ್ವರ್ಗ.